सज्जनानां निखिल गुणगणार्णः नित्य निर्मुक्त दोषः सरसिजनयनोऽसौ श्रीपतिर्मानदूनः जयत्यजुखण्ड गुणोरुमण्डला सदोदितो ज्ञानमरीचिमाली स्वभक्ताहार्दोच्च तमो निहन्ता व्यासावतारः हरिरात्मभास्करः जयत्यजो अक्षीण सुखात्मबिम्बः स्वैश्वर्यकान्त प्रततः सदोदितः स्वभक्त संताप दुरिष्टहन्ता रामावतारो हरिरीश चंद्रमाः जयत्य संख्योरु बलाम्बुपुरा गुणोच्चरत्ना कर आत्मवैभवः सदा सदात्मज्ञ नदीभिराप्यः कृष्णावतारः हरिरेकसागरः नमस्ते प्राणीश प्रणतैभवायावनिमगा नमस्वामिन् रामप्रियतम हनुमन् गुरुगुण नमस्तुभ्यं भीमा प्रबलतम कृष्णीष्ट भगवन् नमः श्रीमन्मध्वा प्रदिश सुदृशमृणो जय जय चित्रैः पदैश गंभीरैः वाक्यैर्मानैरखण्डितैः गुरुभावं व्यञ्जयन्ति भाति श्री जयतीर्थवाक् अर्थिकल्पितकल्पोऽयं प्रत्यर्थिगजकेसरी रसतीर्था गुरुर्भूयात् अस्मदिष्टार्थसिद्धये तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवादयाश्रयान् भक्तानां मनसां भोजा भनवे कामधेनवे नमतां कल्पतरवे जयीन्द्रगुरवे नमः मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये ब्रह्मान्ता गुरवः साक्षात् इष्टं दैवं श्रियपतिः श्रीमदाचार्याः सन्तु मे जन्म जन्मनि पृथ्वीमण्डल मध्यस्थाः पूर्णबोधा मतानुगाः वैष्णवाः विष्णुहृदयाः तान् नमस्ये गुरून् मम जन्माद्यस्य यतोऽन्वयात् इतरतः चार्तेष्वभिघ्नस्वरात् तेने ब्रह्म कृदा य आदि कवये मुह्यन्ति यं सूरयः तेजो वारि मृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्लोकार्धं श्लोकपादं वा श्रीमद्भागवतोद्भवं यः पठेत् शृणुयाद्भक्त्या तस्य प्रीतो हरिर्ध्रुवम् श्री गुरुभ्यो नमः हरिः ओम। ಕಲಿಯುಗದ ಮಹಿಮೆಯನ್ನ ವರ್ಣನೆ ಮಾಡ್ತಾ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ ಇರ್ತಕ್ಕಂಥವರಾಗುತ್ತಾರೆ. ಅದೆಲ್ಲ ಕೇಳುವಾಗ ನಮಗೆ ಏನಪ್ಪ ಇದನ್ನು ಅತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಸತ್ತೆ. ಅದು ನಮಗೆ ಹಾಗನ್ಸತ್ತೆ. ಹಿಂದಿನ ಕಾಲದವರು ಈ ಕಾಲದವರ ಚರಿತ್ರೆಯೆಲ್ಲ ನೋಡಿದಾಗ ಎಷ್ಟು ಬದಲಾಗ್ಬಿಟ್ಟಿರ್ತಾರೆ, ಏನು ಕತೆ ಅನ್ನೋದನ್ನೆಲ್ಲ ತಿಳಿದಾಗ ಅವರಿಗೆ ಈ ಮಾತುಗಳೆಲ್ಲ ಸತ್ಯ ಅಂತ ಅನ್ಸತ್ತೆ. ಇಲ್ಲಿ ಹೇಳ್ತಾ ಇರೋದು ಇನ್ನೂ ಕಲಿಯುಗದ ಪರಾಕಾಷ್ಠತೆ ಮುಟ್ಟಿದಾಗ ಹೇಗೆ ಹೇಗೆ ಜನ ನಡ್ಕೊಳ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇನ್ನೂ ನಿಜ ಹೇಳಬೇಕಂದ್ರೆ ಕಲಿಯುಗ ಆರಂಭ ಆಗಿಲ್ಲ, ಅದು ಸಂಧಿಕಾಲ ಅಂತ. ಒಂದು 5000 ವರ್ಷ ಏನಿದೆ ಇದು ಸಂಧಿಕಾಲ ಅಂತ. ಅದರಿಂದ ಆಗಲೇ ಇದರ ಛಾಯೆ ಎಲ್ಲ ಕಾಣಿಸ್ತಾ ಇದೆ. ಇನ್ನೂ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಆ ದುರಂತಗಳು, ದುಃಖಗಳು, ನೋವುಗಳು, ದುರ್ಮಾರ್ಗಗಳು, ಕುಹಕ, ಕುತಂತ್ರ ಇವುಗಳೆಲ್ಲ ಆ ಜನರಲ್ಲಿ ಇರೋದು ಕಾಣಿಸ್ತಾ ಇರತಕ್ಕಂಥದ್ದಾಗತ್ತೆ. ಅದಕ್ಕೆ ಹೇಳ್ತಾರೆ ಸ್ತ್ರೀ ಬಾಲ ಗೋ ದ್ವಿಜಜ್ಞಾಶ್ಚ. ಮುಂದೆ ಬರ್ತಕ್ಕಂಥ ರಾಜರು ಮೊದಲಾದವುಗಳೆಲ್ಲ ಏನಿರ್ತಾರಂದ್ರೆ ಸ್ತ್ರೀಯರು, ಬಾಲಕರು, ಗೋವುಗಳು, ಬ್ರಾಹ್ಮಣರು, ದುರ್ಬಲರು ಯಾರ್ಯಾರಿದಾರೋ ಅವರನ್ನೆಲ್ಲ ತುಳಿದು ಹಾಕಿ ನಿಲ್ತಕ್ಕಂಥವರಾಗುತ್ತಾರೆ ಅಂತ. ಯಾವ ಪ್ರಾಣಿನೂ ಕೊಲ್ಲಬಾರ್ದು, ಅಹಿಂಸಾ ಪರಮೋ ಧರ್ಮಃ, ನಾವೆಲ್ಲ ರಕ್ಷಣೆಗೆ ಇದ್ದೀವಿ, ಯಾರಿಗೂ ನೋವು ಉಂಟಾಗಬಾರ್ದು ಅಂತಾರೆ. ಅವರೇ ಏನಂದ್ರೆ ಗೋಹತ್ಯೆ ನಿಷೇಧ ಅಂದ್ರೆ ಮಾಡಬೇಕಾಗಿಲ್ಲ, ನಾ ಗೋವನ್ನು ಕೊಲ್ಬಹುದು ಅಂತಾರೆ. ಹೀಗೆ ವಿಧಾನಸಭೆಗಳಲ್ಲಿ ಮಾತಾಡ್ತಾರೆ, ಗೋವನ್ನು ಕೊಲ್ಬಹುದು, ಅದೇನು ಪರವಾಗಿಲ್ಲ ಬಿಡಿ ಅಂತಾರೆ. ಮತ್ತೆ ಇನ್ಯಾರಿಗೂ ನೋವಾಗಬಾರ್ದು, ಉಳಿದವರಿಗೆಲ್ಲ ಚೂರು ನೋವಾಗಬಾರ್ದು, ಅನ್ಯಾಯ ಆಗಬಾರ್ದು ಅಂತಾರೆ. ಅಂದ್ರೆ ಗೋವುಗಳಿಗೆ ಪರವಾಗಿಲ್ಲ,
ಬಾಲಕರು ಮೊದಲಾದವುಗಳು, ಸ್ತ್ರೀಯರು ಮೊದಲಾದವುಗಳು, ಏನಂದ್ರೆ ಇವರೆಲ್ಲರನ್ನೂ ಕೂಡ ಜ್ಞಾಶ್ಚ ಅಂದ್ರೆ ಸಂಹಾರ ಮಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ ರಾಜರುಗಳು ಅಂತ ಹೇಳ್ತಾರೆ. ಸಂಹಾರ ಅಂದ್ರೆ ನೇರ ಸಂಹಾರ ಮಾಡೋದಲ್ಲ, ಅವ್ರಿಗೆ ಪೆನ್ಷನಿಂಗ್ ಸ್ಕೀಮು ಅದು ಇದು ಅಂತ ಇರುತ್ತಲ್ಲ, ಅದು ಲೇಬಲ್ ಅಲ್ಲಿ ಮಾತ್ರ ಇರಬೇಕು, ಟೇಬಲ್ ಗೆ ಬರಬಾರ್ದು. ಅದಕ್ಕೇನೇನು ಕೊಂಕೊಂಗ್ ತೆಗಿಬೇಕು ಅಂತ ಅವ್ರನ್ನ ಇಟ್ಟಿರ್ತಾರೆ. ಅದ್ ತಗೊಂಬನ್ನಿ ಇದು ತಗೊಂಬನ್ನಿ, ನೂರಾರು ನಿಯಮಗಳು ಹಾಕೋದು, ಕಡೆಗೆ ಅವರೇ ಓಡಾಡಿ ಓಡಾಡಿ ಏನಂದ್ರೆ ಸಾಕು ಅಂತ ಆಗ್ಬಿಡೋದು, ಮತ್ತಾದ್ರೂ ಪುನಃ ಅಲ್ಲಿಗೆ ಹೋಗೋದು. ಈ ತರ ಮಾಡ್ತಾರೆ. ಯಾವ್ರ ನಜೀರ್ ಸಾಬ್ ಅಂತ ಯಾವನೋ ಬಿದ್ದ, ಅವ್ನು ಎಲ್ಲಾ ಕಡೆನೂ ಬಾವಿ ತೆಗೆಸ್ತಾ ಇದ್ದ, ಅದಕ್ಕೆ ಅವನ ನೀರ್ ಸಾಬ್ ಅಂತ ಎಲ್ಲ ಜನ ಹೊಗಳ್ತಾ ಇದ್ರು. ಹಳ್ಳಿ ಜನ ಎಲ್ಲ ಹೊಗಳ್ಬಿಟ್ಟು ಅವನ್ನ ತುಂಬಾ ಗೌರವಿಸ್ತಾ ಇದ್ರು. ಆ ತರ ಮಂತ್ರಿಗಳು ಜನಪರವಾದರು ತುಂಬಾ ಕಮ್ಮಿ ಇರ್ತಾರೆ, ಕಮ್ಮಿ ಇರ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ಏನಂದ್ರೆ ಅಂತ ರಾಜರುಗಳಿಗಂತ ಮನೋಭಾವ, ಪ್ರಜಾ ಕಲ್ಯಾಣದ ಮನೋಭಾವ ಇದ್ಬಿಟ್ರೆ ಅದು ಒಳ್ಳೆಯದು. ಸ್ತ್ರೀ ಬಾಲ ಗೋ ದ್ವಿಜಜ್ಞಾಶ್ಚ ಅಂತ ಹೇಳಿ ಇಂಥ ರಾಜರುಗಳು ಇರ್ತಾರೆ. ಪರದಾರ ಧನ ದೃತ, ಇನ್ನೊಬ್ಬರು ದುಡ್ಡು ಹೊಡೆಯೋದು ಹೇಗೆ, ಇದೇ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ಸಂಸ್ಥೆ ಮುಂದಿದೆ, ಅದನ್ನ ಹೇಗೆ ಒಳಗಾಕೋಬೇಕು, ಹೇಗೆ ಆಕ್ರಮಣ ಮಾಡಬೇಕು, ಯಾವ ದೇವಸ್ಥಾನದಲ್ಲಿ ಎಷ್ಟು ದುಡ್ಡು ಬರುತ್ತೆ, ಹಾಗಾದ್ರೆ ಉಡುಪಿ ದೇವಸ್ಥಾನನ ಯಾಕೆ ನಾವು ವಶಪಡಿಸ್ಕೋಬಾರ್ದು, ಹೀಗೇ ಯೋಚನೆ ಮಾಡ್ತಾ ಇರ್ತಾರೆ. ಅದು ದುಡ್ಡು ಬರಲ್ಲ ಅಂದ್ರೆ ಅತ್ತ ಕಡೆ ಕೇಳಕ್ಕೆ ಹೋಗಲ್ಲ, ದುಡ್ಡು ಇಲ್ವಂತೆ ಏನು ಇಲ್ವಂತೆ ಅಂದ್ರೆ. ಆ ದೇವಸ್ಥಾನದ ಎಷ್ಟೋ ಜನ ಹೇಳ್ತಾರೆ, ಅರ್ಚಕರಿಗೆ 300 ರೂಪಾಯಿ ಸಂಬಳ, ಕಸ ಗುಡಿಸೋರಿಗೆ 3000 ರೂಪಾಯಿ ಸಂಬಳ. ಅವ್ರು ಹೇಳ್ತಾರೆ ನಿಮ್ಗೆ ಯಾಕೆ 300 ರೂಪಾಯಿ ಸಂಬಳ ಅಂದ್ರೆ, ನಾವು ದೇವರು ಮುಟ್ತೀವಲ್ಲ ಅದಕ್ಕೆ ನಮಗೆ ಸಂಬಳ ಇಲ್ಲ. ಹೌದು, ಇನ್ ಮುಡಿದವ್ರು ಕಸ ಕಿಸ ಗುಡಿಸ್ತಾರಲ್ಲ ಅವ್ರಿಗೆ 3000 ರೂಪಾಯಿ ಸಂಬಳ, ಇದೇ ಅವ್ರು ಬರಲ್ಲ. ಅದಕ್ಕೆ ಅವ್ರಿಗೆ ಇವನು ಯಾಕೆ ಬರ್ತಾನೆ ಅಂದ್ರೆ, ಅವ್ರ ತಾತ ದೇವ್ರ ಪೂಜೆ ಮಾಡ್ತಾ ಇದ್ರು, ಪರಂಪರೆಯಿಂದ ದೇವ್ರ ಪೂಜೆ ಮಾಡ್ತಿದ್ರು, ಅದು ವಂಶಕ್ಕೆ ಬಂದದ್ದು ಬಿಟ್ಟೋಗತ್ತಲ್ಲ ಅನ್ಕೊಂಡು ಇವ್ರು ಬರ್ತಾನೆ, ಅದಕ್ಕೆ ಅವ್ರು ಕೊಡೋದೇ ಇಲ್ಲ. ಹೀಗೆ ಇರ್ತಕ್ಕಂಥವ್ರಾಗುತ್ತಾರೆ. ಸ್ತ್ರೀ ಬಾಲ ಗೋ ದ್ವಿಜಜ್ಞಾಶ ಪರದಾರ ಧನಾದೃತ, ಇನ್ನೊಬ್ಬರ ಸಂಪತ್ ಅಂದ್ರೆ ಅದನ್ನ ಹೇಗೆ ಹೊಡೆಯೋದು ಅಂತ ಹೀಗೇ ಯೋಚನೆ ಮಾಡ್ತಾ ಇರ್ತಾರೆ. ಏನ್ ಯೋಚನೆ ಮಾಡ್ಬೇಕಾಗಿಲ್ಲ, ಒಂದೆರಡು ವರ್ಷ ಭಾರಿ ಸುದ್ದಿ ಮಾಡ್ತಾರೆ. ಎಷ್ಟು ಸುದ್ದಿ ಮಾಡ್ತಾರೆ ಅಂದ್ರೆ ಎಲ್ಲಾ ಕಡೆನೂ ಕೂಡ ಇವನೇನೋ ಭಾರಿ ಮಾಡ್ತಾನೆ ಭಾರಿ ಮಾಡ್ತಾನೆ ಅಂತಾನೆ ತುಂಬಾ ಸುದ್ದಿ ಆಗತ್ತೆ. ಆಮೇಲೆ ಉದಿತ ಅಸ್ತಮಿತ ಪ್ರಾಯ, ಆಮೇಲೆ ಕಡೆಗೆ ಅವ್ರ ಸುದ್ದಿನೇ ಇರಲ್ಲ. ಆ ರೋಗದಿಂದ ನರಳುತ್ತಾ ಇದ್ದಾರೆ, ಈ ರೋಗದಿಂದ ನರಳುತ್ತಾ ಇದ್ದಾರೆ ಅಂತಾನೆ ಬರುತ್ತೆ ಪತ್ರಿಕೆ. ಆಮೇಲೆ ಅವ್ರನ್ನ ಕೇಳೋನೇ ಇಲ್ಲ, ಫುಲ್ ಮೂಲೆ ಗುಂಪಾಗ್ಬಿಡ್ತಾರೆ. ಇವ್ರುಗಳ ಹಣೆ ಬರಗಳೇ ಇಷ್ಟು, ಅಲ್ಪ ಸತ್ವ ಅಲ್ಪ ಆಯುಷ, ದೇಹದ ಶಕ್ತಿನೂ ಅಲ್ಪ ಇರುತ್ತೆ. ಯಾರು ದುರ್ಮಾರ್ಗದಲ್ಲಿ ನಡೀತಾರೆ ಅವ್ರ ದೇಹದ ಶಕ್ತಿನೂ ಅಲ್ಪ ಇರುತ್ತೆ, ಅಲ್ಪ ಆಯುಷ, ಅವರ ಆಯಸ್ಸು ಕೂಡ ಏನಾಗಿರುತ್ತೆ ಅಂದ್ರೆ ಅಲ್ಪನೇ ಇರುತ್ತೆ. ಅವರು ಹೀಗೆ ಮಾಡ್ತಾ ಇರ್ತಾರೆ. ಆಮೇಲೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಅಸಂಸ್ಕೃತಾಹ, ಶುಕಾಚಾರ್ಯ ಹೇಳೋದು ಸಂಸ್ಕಾರ ಅನ್ನುವುದೇ ಇರಲ್ಲ. ದೇವಸ್ಥಾನದ ಎದುರುಗಡೆನೆ ಹೋಗಿ ನಿಂತಿರ್ತಾರೆ, ನಾ ದೇವಾಲಯದೊಳಗಡೆ ಹೋಗಲ್ಲ ಅಂತಾರೆ. ನಂಗೆ ದೇವರು ದಿಂಡ್ರಲ್ಲ ನಂಬಿಕೆ ಇಲ್ಲ, ಸುಮ್ಮನೆ ನಾ ಹೊರಗಡೆ ಪ್ರವೇಶ ದ್ವಾರ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದು, ನಂಗೆ ದೇವರ ನಂಬಿಕೆ ಇಲ್ಲ ಅಂದ್ಬಿಟ್ಟು ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಹೇಳ್ತಾರೆ. ಅಸಂಸ್ಕಾರಾಹ ಕ್ರಿಯಾಹೀನ, ಮತ್ತೆ ಯಾವ ಕೆಲಸನೂ ಮಾಡಲ್ಲ, ಅರ್ಧ ಮಾಡ್ತೀನಿ ಮಾಡ್ತೀನಿ ಅಂತಾರೆ, ಆಮೇಲೆ ಮಾಡೋದಿಲ್ಲ. ರಜಸ ತಮಸಾವೃತಾಹ ಪ್ರಜಾಹಾತಿ ಭಕ್ಷಯಿಷ್ಯಂತಿ, ಕಡೆಗೇನಂದ್ರೆ ಯಾರು ಓಟ್ ಹಾಕಿರ್ತಾರೋ, ಯಾರು ಮೇಲ್ ತಂದಿರ್ತಾರೋ ಅವ್ರನ್ನ ತಿನ್ನೋದೇಗೆ, ಇದೇ ನೋಡ್ತಾರೆ. ಹೀಗೆ ಅದನ್ನ ತಿಳಿಸ್ತಾ ಇದ್ದಾರೆ. ಅನ್ಯೋನ್ಯತಃ ರಾಜಭಿಶ್ಚ ಕ್ಷಯಂ ಯಾಸ್ಯಂತಿ ಪಂಡಿತಾಹ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಕಡೆಗೆ ತಿಳಿಸಿ ಹೇಳ್ತಾರೆ ಏನಂದ್ರೆ, ಅಚ್ಚಿನ್ನ ದಾರ ದ್ರವಿಣ ಯಾಸ್ಯಂತಿ ಗಿರಿಕಾನನಂ ಶಾಖಮೂಲ ಮಿಷ ಕ್ಷೌದ್ರ ಫಲ ಪುಷ್ಪಾದಿ ಭೋಜನಾಹ ಅನ್ಬಿಟ್ಟು ಆಗ ಆ ಜನಗಳು ಏನ್ ಮಾಡ್ತಾರಂತಂದ್ರೆ, ಅದು ಬರ್ತಾ ಬರ್ತಾ ಆಹಾರ ಧಾನ್ಯಗಳಲ್ಲಿ ಆ ರಾಸಾಯನಿಕ ಪದಾರ್ಥಗಳು ಮೊದಲಾದವುಗಳು ಬರ್ತದಂತೆ. ಆ ಬಂದ್ಬಿಟ್ಟು ಕಡೆಗೆ ಜನರು ಜಿಗುಪ್ಸೆ ಹೊಂದ್ಬಿಡ್ತಾರಂತೆ. ಆ ಜಿಗುಪ್ಸೆ ಹೊಂದ್ಬಿಟ್ಟು ಅಕ್ಕಿ ಅಂದ್ರೆ ಭಯ ಪಟ್ಕೋತಾರಂತೆ, ಅನ್ನ ಅಂದ್ರೆ ತಿನ್ನೋದೇ ಬೇಡಪ್ಪ, ರಾಗಿನೇ ತಿನ್ನೋಣ, ಅಯ್ಯೋ ಗೆಡ್ಡೆ ಗೆಣಸೆ ತಿನ್ನೋಣ ಬಿಡಪ್ಪ, ಸದ್ಯ ಇದು ತಿನ್ನೋದೇ ಬೇಡ, ಅದೇನೋ ಕೊಲೆಸ್ಟ್ರಾಲ್ ಅಂದ್ರೆ ಕೊಲೆ ಆಗ್ಬಿಡುತ್ತೆ ನಮ್ದು ಅಂತ ಏನೇನೋ ಹೆದರ್ತಾರೆ. ತುಪ್ಪ ತಿನ್ನಕ್ಕೆ ಹೆದರ್ತಾರೆ, ಅನ್ನ ತಿನ್ನಕ್ಕೆ ಹೆದರ್ತಾರೆ, ಏನು ಆರೋಗ್ಯ ವಿಭೂತವಾದ್ರೆ ಅದ್ ತಿನ್ನಕ್ಕೆ ಹೆದರ್ತಾರೆ. ಇನ್ಯಾರೋ ಡಾಕ್ಟರ್ ಹೇಳಿದ್ದಾರೆ ಇದೊಂದು ಹೊಸ ತರ ಮಾತ್ರೆ ಅಂತೆ, ತಿಂದ್ರೆ ಬೇಗ ಜೀರ್ಣ ಆಗತ್ತಂತೆ ಅಂದ್ರೆ ಆ ಮಾತ್ರೆ ಬಾಯಿಗೆ ಹಾಕೋತಾರೆ. ಹೇಳ್ತಾರೆ ಇಲ್ಲಿ ಶಾಖ ಮೂಲ ಆಮಿಷ ಕ್ಷೌದ್ರ ಫಲ ಪುಷ್ಪಾದಿ ಭೋಜನ, ಹೂ ತಿಂತಾರಂತೆ, ಸೊಪ್ಪಿಗೆ ತಿಂತಾರಂತೆ, ಹಣ್ಣು ಕೊಟ್ಟರೆ ತಿನ್ನಲ್ವಂತೆ.
ಯಾರೋ ಮನೆ ಸೊಪ್ಪು ಕೊಡ್ತಾ ಇದ್ರು ಗಂಡಂಗೆ, ಅವನು ಸೊಪ್ಪು ತಿಂತ ಇದ್ದ, ನಾನೇನು ವಿಶೇಷವಾಗಿ ತಿಂತಾ ಇದ್ದೀರಲ್ಲ ಅಂದೆ. ಹುಲ್ಲೊಂದು ಹಾಕಲ್ಲ ನೋಡಿ ಮನೆಯಲ್ಲಿ, ಅತ್ತಿನ್ಬಾರ್ದು ಇತ್ತಿನ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅದೇನು ಆರೋಗ್ಯ ಸಂಚಿಕೆಯಲ್ಲಿ ಆ ಎಲೆ ತಿಂದ್ರೆ ಒಳ್ಳೇದು, ಈ ಎಲೆ ತಿಂದ್ರೆ ಒಳ್ಳೇದು, ಈ ಎಲೆ ತಿಂದ್ರೆ ರೋಗ ಪೂರ್ಣ ಪರಿಹಾರ ಆಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಮನೆಯವಳು ಸದಾ ಹಾಕೊಂಡು ಕೂತಿರ್ತಾಳೆ, ಅವಳು ತಿನ್ನಲ್ಲ, ನನಗ್ ತಿನ್ನಿಸ್ತಾಳೆ. ಹುಲ್ಲೊಂದು ಹಾಕಿಲ್ಲ ನನಗೆ, ಎಲ್ಲ ಸೊಪ್ಪುಗಳನ್ನು ಹಾಕ್ತಿರ್ತಾರೆ. ಅತ್ತಿಂದ್ರೆ ಒಳ್ಳೇದು ನೋಡಿ, ಇತ್ತಿಂದ್ರೆ ಎಲ್ಲ ಅದ್ ಕಂಟ್ರೋಲಿಗೆ ಬರುತ್ತೆ, ಇದ್ ಕಂಟ್ರೋಲಿಗೆ ಬರುತ್ತೆ ಅಂತ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ, ನಾನು ಬಾಯಿ ಆಡ್ಸಕ್ಕಿಲ್ಲ ಅಂದ. ಕಲಿಯುಗದ ಜನರ ಸ್ವಭಾವ ಹೀಗಿರುತ್ತಂತೆ, ಮನೆಯಲ್ಲೆಲ್ಲ ಸಾಮಾನ್ಯ ಇರುತ್ತೆ, ಯಾವುದು ಬಾಯಿಗೆ ಹಾಕ್ಲಿಕ್ಕಿಲ್ಲ. ಯಾರೋ ಹೇಳ್ತಿದ್ರು, ಮಕ್ಕಳು ಒಳ್ಳೆ ಕೆಲಸದಲ್ಲಿದ್ದಾರೆ, ಫ್ರಿಡ್ಜ್ ತುಂಬಾ 2 ಕೆಜಿ ಸೇವಿಗೆ ಇವೆಲ್ಲ ತಂದಿಟ್ಟಿರ್ತಾರೆ, ನಾವು ಸುಮ್ಮನೆ ನೋಡ್ಕೊಂಡು ಫ್ರಿಡ್ಜ್ ಬಾಗ್ಲು ಹಾಕ್ಬೇಕಷ್ಟೇನೆ. ತಿನ್ನಕ್ಕಿಲ್ಲ, ಒಂದು ಕಾಲದಲ್ಲಿ ತಿನ್ಬೇಕು ಅಂತ ಆಸೆ ಇತ್ತು, ಮನೆಯಲ್ಲಿ ಇರಲಿಲ್ಲ, ಈಗ ಮನೆ ತುಂಬಾ ಇದೆ, ತಿನ್ನಕ್ಕಿಲ್ಲ ಅಂತ ಹೇಳ್ತಾರೆ. ಫಲ ಪುಷ್ಪಾದಿ ಭೋಜನಾಹ, ಹೂಗಿವು ತಿಂತಾ ಇರ್ತಾರಂತೆ, ಎಲೆ ತಿಂತಾರಂತೆ. ಸೇಬಣ್ಣು ತಿನ್ನು ಅಂದ್ರೆ ಸೇಬಣ್ಣು ತಿನ್ನಲ್ಲ, ಸೇಬು ಗಿಡದ ಎಲೆ ತಿಂತಾ ಇರ್ತಾನೆ. ಅದರ ಏನೋ ಒಂದು ಶಕ್ತಿ ಇದೆ, ದಾಳಿಂಬೆ ಎಲೆ ಶಕ್ತಿ ಇದೆ ಅಂತ ಯಾರೋ ಹೇಳಿರ್ತಾರೆ, ಕಷಾಯ ಮಾಡ್ಕೊಂಡು ಕುಡಿತಾ ಇರ್ತಾನೆ. ದಾಳಿಂಬೆ ಹಣ್ಣು ತಿನ್ನಲ್ಲ, ಅದು ತಿಂದ್ರೆ ಭಯ ಅಂತ ಯಾರೋ ಹೇಳ್ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ತಿನ್ನಲ್ಲ. ಹೀಗೆ ಇದು ಕಲಿಯುಗದ ಜನರ ಸ್ವಭಾವ ಆಗತ್ತೆ. ಹೀಗಿರುವಾಗ ಅವ್ರಿಗೆ ದೇಹದಲ್ಲಿ ಶಕ್ತಿ ಹೇಗ್ ಬರುತ್ತೆ, ಉತ್ಸಾಹ ಹೇಗ್ ಬರುತ್ತೆ? ದೊಡ್ಡ ದೊಡ್ಡ ಕೆಲಸಗಳನ್ನ ಏನ್ ಮಾಡ್ತಾರೆ, ಒಂದು 1/2 ಗಂಟೆ 1 ಗಂಟೆ ಪಾರಾಯಣ ಮಾಡ್ತಾರೆ, ಪಾರಾಯಣ ಸಮಿತಿ ಇದ್ರೂ ಪಾರಾಯಣ ಮಾಡ್ತಾರೆ. ಆಮೇಲೆ ತಕ್ಷಣ ನೋಡ್ತಾರೆ, ಇನ್ನು 2 ಸರ್ಗ ಬಾಕಿ ಇದೆ, ಅಯ್ಯೋ ಇದು ಮುಗಿಯೋದು ಯಾವಾಗ ಅಂತ ಕೊನೆಯ ಪೇಜ್ ನೋಡ್ತಾ ಇರ್ತಾರೆ. ಹಿಂದೆ ಆದ್ರೆ ಪೇಜ್ ಎಗರಿಸೋದು ಕಷ್ಟ ಇತ್ತು, ಅಂದ್ರೆ 20 ಪೇಜ್ ಎಗರಿಸ್ಬಿಟ್ರೆ ಎದುರುಗಡೆ ಅವ್ರು ನೋಡ್ತಾರೆ ಅಂತ. ಈಗ ಮೊಬೈಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರ, ಓಂ 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 ಅಂದ್ಬಿಟ್ರೆ 10 ಪೇಜ್ ಮುಂದೆ ಕೊಟ್ಟೋಗುತ್ತೆ. ಅದು ಗೊತ್ತಾಗಲ್ಲ ಯಜಮಾನ್ರಿಗೆ, ಗೊತ್ತಾಗಲ್ಲ ಇವ್ರು ಹಿಂದೆ ಆದ್ರೆ ಈಗ ಪೇಜ್ ತಿರುವಾಕದಾಗ ಗೊತ್ತಾಗ್ಬಿಡೋದು ಅವ್ರಿಗೆ. ಈಗ ಗೊತ್ತಾಗಲ್ಲ, ಈಗ ಓಂ 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 ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ 10 ಪೇಜ್ ಮುಂದೆ ಕೊಟ್ಟೋಗಿರುತ್ತೆ ಹೇಳ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಹಂಗೆ ಹೇಳ್ತಾ ಇದ್ರು ನಂಗೆ ಗೊತ್ತಾಗೋಯ್ತು, ಇಲ್ಲ ರೀ ಏನ್ರಿ ಈ ಮಂತ್ರನೇ ಬಂದಿಲ್ಲ, ನೋಡ್ತಾ ಇದ್ರೆ 20 ಪೇಜ್ ಮುಂದೆ ಹೋಗ್ಬಿಟ್ಟಿದೆಯಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ಲ, ಅದು ಯಾವ್ದೋ ನಾವು ಬೇರೆ ಎಡಿಷನ್ ಇಟ್ಕೊಂಡಿದೀವಿ, ನೀ ಯಾವ್ದೋ ಹಳೆ ಎಡಿಷನ್ ಇಟ್ಕೊಂಡಿದ್ದೀರಾ ಅಂದ್ರು. ಇನ್ನು ಜಗಳ ಆಡಕ್ ಹೋದ್ರೆ ಯಜಮಾನ್ರಿಗೆ ಬೇಜಾರಾಗುತ್ತೆ, ಅರ್ಧಂಬರ್ಧ ಬೇಜಾರಾಗುತ್ತೆ, ಕಡೆಗೆ ನಾನು ಸುಮ್ಮನೆ ಇದ್ಬಿಟ್ಟೆ ಅಂದ್ರೆ. ಫಲ ಪುಷ್ಪಾದಿ ಭೋಜನಾಹ, ಅಷ್ಟೇ ಜನರು ಹೀಗೆ ಇರ್ತಕ್ಕಂಥವ್ರಾಗ್ತಾರೆ ಅಂಥೇಳಿ ಅದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥವ್ರಾಗ್ತಾರೆ. ಕಡೆಗೆ ಮುಂದೆ ಬರ್ತಾ ಬರ್ತಾ ಏನಾಗತ್ತಂದ್ರೆ, ಹಣ್ಣು ಹಂಪಲು ತರಕಾರಿ ಮೊದಲಾದವುಗಳು ಸಿಗೋದೇ ಇಲ್ವಂತೆ. ಈಗ ಎಲೆಗಳು ಹಣ್ಣೆಲ್ಲ ಇದ್ದಾಗ ಎಲೆಗಳು ತಿಂತಿರ್ತಾರೆ, ಆಮೇಲೆ ಮುಂದೆ ಬರ್ತಾ ಇದ್ದಾಗ ಏನಾಗತ್ತಂದ್ರೆ ಬರೀ ಎಲೆಗಳೇ ಇರುತ್ತೆ, ಹಣ್ಣುಗಳೇ ಇರಲ್ಲ. ಆಗ ಕಡೆಗೆ ಏನಾಗ್ಬಿಡುತ್ತಂದ್ರೆ ಅದು ಯಾವುದನ್ನು ಕೂಡ ಅನುಭವಿಸದೇನೆ ಇರ್ತಕ್ಕಂಥವ್ರಾಗುತ್ತಾರೆ. ಒಂದು ಕಾಲದಲ್ಲಿ ಆ ತರಕಾರಿಗಳು ಹಣ್ಣು ಹಂಪಲುಗಳು ಇಡುಗಳು ಯಾವುದು ಬೆಳೆಯೋದೇ ಇಲ್ವಂತೆ. ಯಾಕೆ ಬೆಳೆಯಲ್ಲ ಅಂದರೆ, ಎಲ್ಲ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂದ್ಬಿಟ್ಟು ಮರಗಿಡಗಳನ್ನೆಲ್ಲ ಉಳಿಸ್ಬಿಟ್ಟಿರ್ತಾರಂತೆ. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು, ನೀವು ನಂಬ್ತಿರೋ ಬಿಡ್ತಿರೋ, ಅಪಾರ್ಟ್ಮೆಂಟ್ಗಳಲ್ಲಿ 50% ಪ್ಲಾಟ್ಗಳು ಖಾಲಿ ಬಿದ್ದಿವೆ, 50% ಪ್ಲಾಟ್ಗಳು ಖಾಲಿ ಬಿದ್ದಿದೆ ಅಂದರೆ ಆಕ್ಯುಪೆಂಟ್ಸೇ ಇಲ್ಲ, ಮುಂದೆ ಯಾರು ಆಕ್ಯುಪೈ ಮಾಡ್ತಾರೆ ಬಿಡು ಅಂತ ಕಟ್ಬಿಟ್ಟಿರ್ತಾರೆ. ಹೇಗೆ ಕಟ್ಬಿಟ್ಟಿರ್ತಾರೆ ಅಂದರೆ, ತೆಂಗಿನ ಮರ ಉರುಳಿಸ್ಬಿಟ್ಟು ಅದು ಉರುಳಿಸ್ಬಿಟ್ಟು ಆ ಹೊಲಾನ ಎಲ್ಲ ರೆವೆನ್ಯೂ ಲ್ಯಾಂಡನ್ನು ಏನೋ ಬೇರೆ ಥರ ಕನ್ವರ್ಟ್ ಮಾಡಿಬಿಟ್ಟು ಕಟ್ಬಿಟ್ಟಿರ್ತಾರೆ. ಕಡೆಗೆ ಏನು ಅಂದರೆ, ಎಲ್ಲೂ ಮರಗಿಡಗಳಿಲ್ಲ. ಮೊದಲು ಫುಟ್ಪಾತಲ್ಲಾದರೂ ಮರಗಿಡನ ಹಾಕೋಣ ಅಂತ ನೋಡ್ತಾ ಇದ್ರು, ಈಗ ಫುಟ್ಪಾತಲ್ಲೂ ಕಲ್ಗಿಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲೂ ಇಲ್ಲ, ಏನೋ ಮನೆ ಮುಂದೆ ಒಂದು ಪಾಟ್ ಒಳಗಡೆ ತುಳಸಿ ಗಿಡ ಇದೆ ಅಷ್ಟೇ, ಯಾವ ಗಿಡಗಳೂ ಇರಲ್ಲ, ಯಾವ ಇದೂ ಇರಲ್ಲ. ಅನಾವೃಷ್ಟ್ಯ ವಿನಕ್ಷಂತಿ, ಇದು ಮರಗಿಡಗಳಿಲ್ಲ ಅಂದಮೇಲೆ ಮಳೆ ಬರಲ್ಲ, ಮಳೆ ಬರಲ್ಲ ಅಂದಮೇಲೆ ಮತ್ತೆ ಬೀಜದ ಬಿತ್ತನೆ ಇಲ್ಲ, ವಿನಕ್ಷಂತಿ ಎಲ್ಲ ನಾಶ ಆಗುತ್ತದೆ ಅಂತ. ಯಾರೋ ಫಾರಿನ್ಗೆ ಹೋದರೂ ಅವ್ರ ಅನುಭವ ಎಲ್ಲ ಹೇಳ್ತಾ ಇದ್ರು, ಆ ಬಾಳೆ ಎಲೆ ಎಲ್ಲ ನೋಡಿದ್ರೆ ಏನು ಆನಂದ ಆಗುತ್ತೆ, ಆ ಸೌತೆಕಾಯಿಗಳ ಸೈಜ್ ಎಲ್ಲ ನೋಡಿದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಇರುತ್ತೆ, ಅಬ್ಬಬ್ಬಬ್ಬಬ್ಬ ಅಂತ ಆಶ್ಚರ್ಯ ಆಗುತ್ತೆ ಅಂದರು. ಹೌದಾ ಅಂತ ಕೇಳ್ತಾ ಇದ್ದಾಗ ಅವ್ರು ಹೇಳಿದ್ರು, ಎಲ್ಲ ತರಕಾರಿಗಳು ದೊಡ್ಡ ದೊಡ್ಡ ಸೈಜಲ್ಲಿರುತ್ತೆ, ತೂಕ ತೂಕದಲ್ಲಿರುತ್ತೆ, ಒಂದರಲ್ಲೂ ರುಚಿ ಇರಲ್ಲ. ಏನು ರುಚಿ ಇರಲ್ಲ, ನಾವು ದೊಡ್ಡದು ಹೆಚ್ಕೊಂಡು ತಿಂತಾ ಇದ್ದೀವಿ ಅಂತ ಅಷ್ಟೇ ಸಂತೋಷನೇ ವಿನಃ ಅದರೊಳಗಡೆ ರುಚಿನೇ ಇಲ್ಲ ಅಂದರು. ಅಲ್ಲಿಗೆ ಹೋಗೋದು ಬೇಡ, ದಕ್ಷಿಣ ಭಾರತದವರು ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ಯಾವ ಅಡುಗೆನೂ ರುಚಿಸಲ್ಲ. ಇಲ್ಲಿ ಒಳ್ಳೆ ಸಮೃದ್ಧವಾಗಿ ಎಲ್ಲ ಸಿಗ್ತಾ ಇರುತ್ತೆ, ರುಚಿ ಆಗ್ತಿರ್ತಾರೆ, ಅಲ್ಲಿ ಹೋದ್ರೆ ಅವಲಕ್ಕಿನೇ ನೆಟ್ಟಿಗೆ ಸಿಗಲ್ಲ. ಸ್ವಲ್ಪ ಮಧ್ಯ ಮಹಾರಾಷ್ಟ್ರ ಎಲ್ಲ ದಾಟಿ ಸ್ವಲ್ಪ ಮುಂದಕ್ಕೆ ಕೊಟ್ಟೋಗ್ಬಿಟ್ರೆ ಅವಲಕ್ಕಿನೇ ಸಿಗಲ್ಲ, ಅದ್ಯಾವುದೋ ಒಂಥರ ಅವಲಕ್ಕಿ ಸಿಗ್ತಾರೆ, ಅದ್ರಲ್ಲಿ ಏನು ಮಾಡಿದ್ರು ಯಾವುದು ಚೆನ್ನಾಗಾಗಲ್ಲ ಅಂದ್ರೆ ಆ ಥರ ಆಗ್ತಾ ಇರುತ್ತೆ. ಅಂದ್ರೆ ಏನು ಅಭಿಪ್ರಾಯ ಅಂದರೆ, ಮ್ಲೇಚ್ಛರಿಂದ ಕೂಡಿದ ದೇಶಗಳು ಜಾಸ್ತಿ ಆಗ್ತಾ ಇರುತ್ತೆ, ಅವರುಗಳಿಗೆ ಏನು ಲೆಕ್ಕ ಇರುತ್ತೆ ಅಂತಂದರೆ,
ಪ್ರಾಡಕ್ಟ್ ಹೇಗೆ ಜಾಸ್ತಿ ಮಾಡೋದು, ಸಣ್ಣ ಇನ್ವೆಸ್ಟ್ಮೆಂಟ್ ಇರಬೇಕು ಜಾಸ್ತಿ ಪ್ರಾಡಕ್ಟ್ ಇರಬೇಕು ಹೇಗೆ ಮಾಡೋದು ಅಂತ ಸ್ವಾಮಿಗಳು ಹೇಳ್ತಾ ಇದ್ರು. ಅದು ಯಾವುದೋ ಮಠಕ್ಕೆ ಹಾಲು ತರಿಸ್ತಾ ಇದ್ರಂತ, ಯಾರೋ ಹೇಳ್ಬಿಟ್ರಂತ ಅವ್ರಿಗೆ, ಈ ಹಾಲು ತರಿಸ್ಬೇಡಿ ಸ್ವಾಮಿ, ಅದೇನು ಹಸುಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಜಾಸ್ತಿ ಹಾಲು ಬರೋ ಹಂಗೆ ಮಾಡ್ತಾರೆ, ಅದರಿಂದ ತರಿಸ್ಬೇಡಿ ಅಂತ ಹೇಳ್ಬಿಟ್ರು. ನೋಡೋ ನನಗೆ ಆ ಹಾಲು ತರಿಸಕ್ಕೆ ಮುಜುಗ್ರ, ಇನ್ನೊಂದು ಹಾಲು ಹತ್ರ ಸಿಗಲ್ಲ, ಹೀಗಾಗ್ಬಿಟ್ಟು ನೋಡಿ ಕಷ್ಟಕ್ಕೊಳಗಾಗೋಯ್ತು. ಅದಕ್ಕೆ ಯಾರ ಹತ್ರ ಆದರೂ ಕೇಳಕ್ಕೆ ಹೋದರೆ ತಲೆ ಬಿಸಿ ಆಗತ್ತೆ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಎಂದು. ಅಲ್ಲಿ ಹಾಗೆ ಅಂದರೆ ಸಮೃದ್ಧವಾಗಿ ಹಾಲಿದೆ, ಹಾಲಿನ ಗುಣ ಇಲ್ಲ. ಸಮೃದ್ಧವಾಗಿ ತರಕಾರಿ ಇದೆ, 10 kg, 20 kg, 30 kg ಎಲ್ಲ ಇದೆ, ಸತ್ವ ಇಲ್ಲ. ಯಾಕಂದರೆ ವರ್ಷಕ್ಕೊಂದು ವೇಳೆ ಬಂದರೆ ಅದು ವರ್ಷ ಎಲ್ಲ ಭೂಮಿ ಗುಣ ಹೀರ್ಕೊಳ್ಳುತ್ತೆ. ಭೂಮಿ ಗುಣ ಎಲ್ಲ ಹೀರ್ಕೊಂಡಾಗ ಅದರ ಶಕ್ತಿ ಜಾಸ್ತಿ ಇರುತ್ತೆ. ಆಗ ಅದ್ರದ್ದು ಒಂದು ಬಾಳೆಹಣ್ಣು ತಿಂದರೂ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಸೇಬಣ್ಣು ತಿಂದರೂ ಏನೋ ಶಕ್ತಿ ಇರುತ್ತೆ. ಈಗೇನು ಮಾಡ್ತಾರೆ ಅಂದರೆ 3 ತಿಂಗಳಿಗೊಂದು ಬೆಳೆ ತೆಗೆದುಬಿಡ್ತಾರೆ. 3 ತಿಂಗಳಿಗೊಂದು ಬೆಳೆ ತೆಗೀತಾರೆ ಅಂದರೆ 2 ತಿಂಗಳಲ್ಲಿ ಅದು ಹೀರ್ಕೋಬೇಕು. ಎಷ್ಟು ಹೀರ್ಕೊಂಡಿರುತ್ತೆ ಭೂಮಿ ಗುಣ, ಎಷ್ಟು ಹೀರ್ಕೊಂಡಿರುತ್ತೆ? ಅಷ್ಟಕ್ಕಷ್ಟೇ ಹೀರ್ಕೊಂಡಿರುತ್ತೆ. ಅಂದಮೇಲೆ ಅದರ ಶಕ್ತಿ ಎಷ್ಟಿರುತ್ತೆ? ಅಷ್ಟಕ್ಕಷ್ಟೇ ಇರುತ್ತೆ. ಅಂದಮೇಲೆ ಹೇಗದು ಆರೋಗ್ಯ ತಂದುಕೊಡುತ್ತೆ? ಅದಕ್ಕೆ ಯಾರೊಬ್ಬರು ಆಯುರ್ವೇದವ್ರು ಹೇಳ್ತಾ ಇದ್ರು, ನೀವು ಮಾವಿನಣ್ಣೇ ತಗೊಳ್ಳಿ, ಸೇಬಣ್ಣೇ ತಗೊಳ್ಳಿ, ಅಥವಾ ಮೂಸಂಬಿ ಹಣ್ಣೇ ತಗೊಳ್ಳಿ, ಆರೋಗ್ಯ ಬರಬೇಕಂದ್ರೆ ನಿಮ್ಮ ಪ್ರದೇಶದಲ್ಲಿ ಬೆಳೆದಿದ್ದಾಗಿರಬೇಕು. ಅದು ಬೇರೆ ಪ್ರದೇಶದಲ್ಲಿ ಬೆಳೆದಿದ್ದಾಗಿರಬಾರ್ದು. ಯಾವುದೋ ಕಾಶ್ಮೀರದಿಂದ ಬಂದಿರೋ ಸೇಬಾಗಿರಬಾರ್ದು. ನಿಮ್ಮ ನೀವು ಯಾವ ವಾತಾವರಣದಲ್ಲಿದ್ದೀರಾ, ಯಾವ ಭೂಮಿಲಿ ಓಡಾಡ್ತಾ ಉಸಿರು ನೀರು ಕುಡಿತಾ ಇದ್ದೀರಾ, ಆ ಭೂಮಿಲಿ ಬೆಳೆದಿದ್ದಾಗಿರಬೇಕು. ಅಂದರೆ ಇಲ್ಲಿದ್ದರೆ ಕರ್ನಾಟಕದಲ್ಲಿ ಬೆಳೆದಿದ್ದಾಗಿರಬೇಕು. ಇನ್ಯಾವುದೋ ಒಂದು ಕಡೆ ಬೆಳೆದಿದ್ದೇನಿದೆ ಅದು ನಮಗೆ ಪೂರ ಒಗ್ಗಲ್ಲ. ಆ ಥರದ್ದನ್ನು ಸೇವನೆ ಮಾಡಬೇಕು. ಅದು ಬಿಟ್ಬಿಟ್ಟು ಎಲ್ಲಿಂದಲೋ ತರಿಸಿ ತಿಂದರೆ ಅದು ದೇಹಕ್ಕೆ ಆ ಶಕ್ತಿ ಮತ್ತೆ ಒಗ್ಗೋದಿಲ್ಲ ಅದು ಮುಂದೆ ಅಂತ ಹೇಳ್ತಾ ಇದ್ರು. ಹೇಳ್ತಾರೆ ಶುಕಾಚಾರ್ಯರು, ಅನಾವೃಷ್ಟ್ಯ ವಿನಕ್ಷ್ಯಂತಿ ಅಂದ್ಬಿಟ್ಟು ಅದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದರಿಂದ ಮರಗಳೇ ಇರಲ್ಲ, ಇನ್ನು ಮುಂದೆ ಮುಂದೆ ಬರ್ತಾ ಬರ್ತಾ ಎಲೆಗಳು ಕೂಡ ಇರಲ್ಲ, ಹೀಗೆ ಆಗ್ತಾ ಇರತಕ್ಕಂಥದ್ದಾಗುತ್ತದೆ ಅಂತಾರೆ. ಅದಕ್ಕೆ ಗಣಪತಿ ಪೂಜೆ ಮಾಡುವಾಗ, ಅನಂತ ಪದ್ಮನಾಭ ಸ್ವಾಮಿ ಪೂಜೆ ಮಾಡುವಾಗ, ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ, ಏಕಂಶತಿ ಪತ್ರ ಪೂಜಾಂ ಕರಿಷ್ಯೇ ಅಂದ್ಬಿಟ್ಟು ಪತ್ರ ಪೂಜಾಂ ಕರಿಷ್ಯೇ ಅಂತ ಎಲ್ಲ ದೇವತೆಗಳಿಗೂ, ನೀವು ಅನಂತ ಪದ್ಮನಾಭ ಸ್ವಾಮಿ ಕೂಡಿಸಿ, ವರಮಹಾಲಕ್ಷ್ಮಿ ಕೂಡಿಸಿ, ನಿಜವಾಗಿ ಸತ್ಯನಾರಾಯಣ ಸ್ವಾಮಿ ಕೂಡಿಸಿ ಪೂಜೆ ಮಾಡಿ, ಪತ್ರ ಪೂಜಾ ಅಂತ ಒಂದು ಅಂಶ ಇರ್ತಿತ್ತು. ಅಂದರೆ ಹೂವು ಹಣ್ಣಿಗೆ ಬೆಲೆ ಅಲ್ಲ, ಎಲೆಗೂ ಬೆಲೆ ಇದೆ ಅಂತ. ಅದರಲ್ಲಿ ಔಷಧಿ ಗುಣ ಇದೆ, ಅದನ್ನು ಬಿಡಬೇಡಿ, ಅದು ನಿಮಗೆ ಮಾತ್ರ ಅಲ್ಲ, ಅದನ್ನು ದೇವರಿಗೆ ಅರ್ಪಿಸಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗಲೂ ಗಣಪತಿ ಹಬ್ಬಕ್ಕೆ ಪತ್ರ ಪೂಜೆ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡಿರ್ತಾರೆ. ಅದ್ರ ಬರೀ ಮಾವಿನ ಸೊಪ್ಪೇ ಇರುತ್ತೆ, ಇನ್ಯಾವುದಿನಲ್ಲ. 5 ರೂಪಾಯಿ ಕೊಟ್ಟರೆ ಕೊಡ್ತೀವಿ, 10 ರೂಪಾಯಿ ಕೊಡ್ತೀವಿ, ಎಲ್ಲ ಎಲೆ ಇದೆ ಅಂತ ಹೇಳ್ತಾರೆ. ಇವನು ಕೂಡ ದುಡ್ಡು ಕೊಟ್ಟು ತಂದುಬಿಟ್ರೆ ಅವ್ರ ಜವಾಬ್ದಾರಿ ಬಿಡು, ನನ್ನ ಜವಾಬ್ದಾರಿ ಏನು ತಂದುಬಿಟ್ಟಿರ್ತಾನೆ. ಅದರಲ್ಲಿರೋದು ಬರೀ ಕಣಗಲೆ ಹೂವಿಂದ ಎಲೆ ಇರುತ್ತೆ ಮತ್ತು ಮಾವಿನ ಎಲೆ ಇರುತ್ತೆ ಅಷ್ಟೇ, ಇನ್ನೇನಿರಲ್ಲ ಅಲ್ಲಿ. ಅದು 21 ಎಲೆಗಳು ಹಾಕಬೇಕಂತ ಹೇಳ್ತಾರೆ. ಅಂದರೆ ದಾಳಿಂಬೆ ಎಲೆ ಮೊದಲಾದವು ಎಲ್ಲ ಔಷಧಿ ಗುಣ ಆಗಿರ್ತಕ್ಕಂಥ ಎಲೆಗಳು, ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಸಮರ್ಪಣೆ ಮಾಡಿಬಿಟ್ರೆ ಪತ್ರಾಭಿಮಾನಿ ದೇವತೆಗಳು, ಔಷಧಿ ಅಭಿಮಾನಿ ದೇವತೆಗಳು ಸಂತೋಷಗೊಂಡ್ಬಿಟ್ಟು ನಮ್ಗೆ ಅದನ್ನು ತಿಂದರೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಕೊಡ್ತಾರೆ. ಇದ್ದರೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಕೊಡಲ್ಲ. ಹೇಳ್ತಾರೆ ಶುಕಾಚಾರ್ಯ ಪರೀಕ್ಷಿತನಿಗೆ, ಅನಾವೃಷ್ಟ್ಯ ವಿನಕ್ಷ್ಯಂತಿ ದುರ್ಭಿಕ್ಷಕರ ಪೀಡಿತ. ಮತ್ತೆ ಏನು ಮಾಡ್ತಾರಂದರೆ ದುರ್ಭಿಕ್ಷಕರ ಪೀಡಿತ, ಚೆನ್ನಾಗಿ ಬೆಳೆ ಬಂದಿರಲ್ಲ, ಟ್ಯಾಕ್ಸ್ ಜಾಸ್ತಿ ಹಾಕ್ಬಿಡ್ತಾರೆ. ಅದರಿಂದ ಪಾಪ ಏನಾಗ್ತಾರಂದರೆ ಜನಗಳೆಲ್ಲರೂ ಕೂಡ ಪೀಡಿತರಾಗ್ಬಿಡ್ತಾರೆ. ಸುಲಭವಾಗಿ ಸಿಗೋದಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟು ಎಲ್ಲ ಎಳೆದ್ಬಿಡ್ತಾರೆ ಅಂತ ತಿಳಿಸ್ತಾರೆ. ಅಲ್ಲ, ವಾಟರ್ ಮೀಟರ್ ಹಾಕ್ಬಿಟ್ಟು ಏನಂದರೆ ವಾಟರ್ಗೆ ಇಷ್ಟು ಕಟ್ಟಿ ಅಷ್ಟು ಕಟ್ಟಿ ಅಂತೆಲ್ಲ ಹೇಳ್ತಾರೆ. ನೀರು ಫ್ರೀ, ಇವರು ಚಾರ್ಜ್ ಮಾಡೋದು ಯಾತಕ್ಕೆ ಅಂದರೆ ಸಪ್ಲೈಗೆ. ಅಲ್ಲಿಂದ ಇಲ್ಲಿಗೆ ವಾಟರ್ ಪೈಪ್ ಹಾಕ್ಬಿಟ್ಟು ಸಪ್ಲೈ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಕುಡಿಯೋ ನೀರಿಗೋಸ್ಕರ ಸಪ್ಲೈ ಮಾಡ್ತಿದ್ದೀವಲ್ಲ ಅಂತ. ಬಿಲ್ ಬರೋದಷ್ಟು 200 ರೂಪಾಯಿ 300 ರೂಪಾಯಿ ತಿಂಗಳಿಗೆ ಬರ್ತಾ ಇರುತ್ತೆ. ಅಂದರೆ ಸಪ್ಲೈಗೆ ಚಾರ್ಜ್ ಅಂತ ಹಾಕ್ತಾ ಇದ್ದಾರೆ, ವಾಟರ್ ಸಪ್ಲೈಗೆ ಚಾರ್ಜ್ ಅಂತ ಹಾಕ್ತಾರೆ. ಅಂದರೆ ನೀರು ಉಚಿತ, ಅದನ್ನು ಸರಿಯಾಗಿ ಇದು ಮಾಡಲ್ಲ. ಏನು ಬಿಟ್ಟು ಇದ್ಬಿಟ್ರೆ ಸಪ್ಲೈಗೆ ಟ್ಯಾಕ್ಸು ಅಂತ ಹಾಕು ಅಲ್ವಾ, ಇಲ್ಲದೇ ಇದ್ರೆ ಬೇರೆ ಬೇರೆ ಥರ ಟ್ಯಾಕ್ಸ್ ಹಾಕು. ಅಂತೂ ಜನರಿಂದ ಎಷ್ಟು ಎಳಿಬೇಕೋ ಎಲ್ಲ ಎಳಿ. ದುರ್ಭಿಕ್ಷಕರ ಪೀಡಿತಾಹ, ಪಾಪ ನಮ್ಗಳಿಗೇನು ತೊಂದರೆ ಇಲ್ಲ, ನಾವು ಕೊಡ್ತೇವೆ. ಪಾಪ ಉತ್ತರ ಕರ್ನಾಟಕದಿಂದ ಎಲ್ಲ ಬಂದಿರ್ತಾರೆ, ಆ ಬಂದಿದ್ದರೆ ಆ ಬಸ್ ಸ್ಟ್ಯಾಂಡಲ್ಲಿ ನಲ್ಲಿ ಇರುತ್ತೆ, ಅಂಗಡಿಯವ್ರು ನಲ್ಲಿ ಕೆಡಿಸ್ಬಿಟ್ಟಿರ್ತಾನೆ. ಈ ನಲ್ಲಿಲೆಲ್ಲ ನೀರು ಕುಡಿದ್ಬಿಟ್ರೆ ನಾನು ವಾಟರ್ ಬಾಟ್ಲು ಯಾರೂ ತೊಗೊಳ್ಳಲ್ಲ ಅಂದ್ಬಿಟ್ಟು ಏನು ಮಾಡಿಬಿಡ್ತಾನೆ ಅವನು, ಜನ ಕುಡಿಯೋ ನಲ್ಲಿ ಕುಡಿಯೋಕ್ಕೋ ನೀರು ಇರುತ್ತಲ್ಲ ಕೆಡಿಸ್ಬಿಟ್ಟಿರ್ತಾನೆ. ಇವ್ರು ಅಂಗಡಿಗೆ ಬಂದು ತೊಗೋಬೇಕು, ಒಂದು ಬಾಟ್ಲಿಗೆ 20 ರೂಪಾಯಿ ಆಗುತ್ತೆ. ಪಾಪ ಸಣ್ಣ ಸಣ್ಣ ಮಕ್ಕಳು ಜಗಳ ಆಡ್ತಿರುತ್ತೆ, ನನಗೆ ಫಸ್ಟ್ ಬೇಕು, ನಾನು ಫಸ್ಟ್ ಕುಡಿಬೇಕು ಅಂತ. ಉಳಿದ ಮಕ್ಕಳು ಅಂತಿರುತ್ತೆ ಏನಂದರೆ ನೀನು ಫುಲ್ ಕುಡಿದು ಬಿಡಬೇಡ ಕಣೋ, ನನಗೂ ಬಾಯಾರಿಕೆ ಆಗ್ತಿದೆ ಅಂತ. ಪಾಪ ಅವ್ರು ಎಷ್ಟು ಬಾಟ್ಲು ತೊಗೊಳಕ್ಕಾಗತ್ತೆ? 3 ಬಾಟ್ಲು ತೊಗೋಬೋದು, 4 ಬಾಟ್ಲು ತೊಗೋಬೋದು ಅಷ್ಟೇ. ಅಷ್ಟಕ್ಕೆ 80 ರೂಪಾಯಿ 100 ರೂಪಾಯಿ ಆಗೋಗುತ್ತೆ.
ಸಾಧಾರಣವಾದ ನೀರು ಅಲ್ವಾ, ಅದನ್ನು ತುಂಬ ಕಮ್ಮಿ ಕೊಡ್ಬೋದು, 5 ರೂಪಾಯಿ ಹೆಂಗೆ ಕೊಡ್ಬೋದು? ರೈಲ್ವೆ ಸ್ಟೇಷನ್ಗಳ ಕೆಲವು ಕಡೆ ಕೊಡ್ತಾ ಇರ್ತಾರೆ, 5 ರೂಪಾಯಿ ಹೆಂಗೆ ಕೊಡ್ಬೋದು? ಅದನ್ನು ಉಳಿದವ್ರು ಕೊಡ್ಬೋದು, ಕೊಡಲ್ಲ. ದುರ್ಭಿಕ್ಷಕರ ಪೀಡಿತ, ಜನರನ್ನ ಸಂದರ್ಭದಲ್ಲಿ ಹೇಗಿರೋದು ಅಂತ ನೋಡಿಬಿಟ್ಟು ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಎಳೀತಾ ಇರ್ತಾರೆ. ನೀರು, ಗಾಳಿ ಅಲ್ವಾ, ಔಷಧಿ, ಇವುಗಳನ್ನೆಲ್ಲ ಫ್ರೀಯಾಗಿ ಕೊಡ್ಬೋದು. ಯಾರೊಬ್ರು ದೊಡ್ಡ ಕಾರ್ಡಿಯಾಸ್ಟ್ ಹೇಳಿದ್ದು, ಬೈಪಾಸ್ ಸರ್ಜರಿ ಹಾರ್ಟ್ ಆಪರೇಷನ್ ಮಾಡೋಕ್ಕೆ ನಿಜವಾಗಿ ಎಷ್ಟು ಚಾರ್ಜ್ ಆಗತ್ತಂದ್ರೆ 20,000 ರೂಪಾಯಿ ಚಾರ್ಜ್ ಆಗತ್ತಷ್ಟೇ. ಆದರೆ ನಾವು ಎಕ್ವಿಪ್ಮೆಂಟ್ ಇಟ್ಕೊಂಡು ಸ್ಟಾಫ್ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ 1.5 ಅಥವಾ 2 ಲಕ್ಷ ಅಂತ ಮಾಡ್ತೀವಿ, ನಿಜವಾಗಿ ಚಾರ್ಜ್ ಆಗೋದಕ್ಕೆ 20,000 ರೂಪಾಯಿ ಅಷ್ಟೇ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಅಂದರೆ ಔಷಧಿನ ಉಚಿತವಾಗಿ ಕೊಡ್ಬೋದು, ಕೊಡಕ್ಕೆ ಬಿಡಲ್ಲ. ಅದ್ಯಾವುದೋ ವಜ್ರಕೀರ್ತಿ ಅಂತ ಆಯುರ್ವೇದದ ಮಾತ್ರೆ ಇದೆ, ಅಂದರೆ ತಲೆನೋವು, ಹೊಟ್ಟೆ ನೋವು, ಜ್ವರ ಬಂದಾಗ ತಗೊಳಕ್ಕೆ ಅಂತ ವಜ್ರಕೀರ್ತಿ ಅಂತ ಮಾತ್ರೆ. ಆ ಮಾತ್ರೆ ಏನಂದರೆ 1 ರೂಪಾಯಿಗೆ 5 ಮಾತ್ರೆ, 1 ರೂಪಾಯಿಗೆ 5 ಮಾತ್ರೆ. ಯಾವ ಅಂಗಡಿಲೂ ಆ ಮಾತ್ರೆ ಮಾರಲ್ಲ. ಅಂಗಡಿಯವ್ರು ಹೇಳ್ತಾರೆ, ಇದನ್ನು ಇಟ್ಕೊಂಡ್ಬಿಟ್ರೆ 1 ರೂಪಾಯಿ ಕೊಟ್ಬಿಟ್ರೆ ಅವ್ರು ರೋಗ ವಾಸಿಯಾಗೋಗುತ್ತೆ, ನಮ್ಮ ಕಮಿಷನ್ನೇ ಸಿಗಲ್ಲ. ಅದೇ ಸಣ್ಣ ಸಣ್ಣ ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ಆ ಕಫ ಅಂತೆ ಜ್ವರ ಅಂತೆ ಅಂದರೆ ಒಂದು ಸಿರಪ್ಗೆ 60 ರೂಪಾಯಿ ಅಂತಾರೆ. ಅದು 3 ದಿವಸ ಆದಮೇಲೆ ಇರಲ್ಲ, ಅದು ನಮಗೆ 20 ರೂಪಾಯಿ ಸಿಗುತ್ತೆ. ಮಗುವಿಗೊಂದು ಕಫ ಬಂದ್ಬಿಟ್ರೆ ನಮ್ಗೆ 20 ರೂಪಾಯಿ ಸಿಗುತ್ತೆ. ಈ ಮಾತ್ರೆ ಇದು ಇಟ್ಕೊಂಡ್ಬಿಟ್ರೆ ನಮ್ಗೆ 8 ಅಣಿನೂ ಸಿಗಲ್ಲ, ಮಾತ್ರೆ ಬೆಲೆನೇ 1 ರೂಪಾಯಿ. ಅದಕ್ಕೆ ನಾವು ಇತ್ತದ್ದು ಮಾಡಲ್ಲ ಅಂತ. ಅದು ಆಯುರ್ವೇದ ಅಂಗಡಿಗಳೆಲ್ಲ ಮುಚ್ಕೊಂಡು ಹೊರಟೋಗುತ್ತೆ, ಇಂಗ್ಲೀಷ್ ಅಂಗಡಿಗಳೆಲ್ಲ ಅಭಿವೃದ್ಧಿಗೆ ಬರ್ತಾ ಇರುತ್ತೆ. ಇನ್ಯಾವುದು ಇಂಗ್ಲೀಷ್ ಅಂಗಡಿ ಎದುರುಗಡೆ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗುವ ವಯಸ್ಸು ನಿಮಗೆ ಗೊತ್ತೇ ಅಂತ ಕ್ವೆಶ್ಚನ್ ಮಾರ್ಕ್. ಕೆಳಗಡೆ ಏನಂದ್ರೆ 25 ವರ್ಷ ಅಂತ. ಐಡಿಯಲ್ ಏಜ್ ಫಾರ್ ಹಾರ್ಟ್ ಅಟ್ಯಾಕ್ ಅಲ್ಲ, ಐಡಿಯಲ್ ಏಜ್ ಫಾರ್ ಮ್ಯಾರೇಜ್ ಅಂದರೆ ನಂಬೋದಪ್ಪ. ಐಡಿಯಲ್ ಏಜ್ ಫಾರ್ ಹಾರ್ಟ್ ಅಟ್ಯಾಕ್ 25 ಇಯರ್ಸ್, ಬಿ ಕೇರ್ಫುಲ್. ಆಮೇಲೆ ಮೆಡಿಸನ್ಸ್ ಅಟ್ ಕನ್ಸಿಷನ್ ಆಫ್ 20% ಅಂತ. ಅಂದರೆ ನೀವು ತಗೊಳ್ಳಿ ತಗೊಳ್ಳಿ ಅಂತ ಫ್ರೀಯಾಗಿ ಕೊಡ್ಬೋದು. ಅದೇನು ಅಂಥ ಏನು ಇದಾಗಲ್ಲ. ಆದರೆ ನಾವ್ಯಾಕೆ ನಷ್ಟ ಮಾಡ್ಕೋಬೇಕು? ಅವ್ರು ಜಾಸ್ತಿ ಮಾಡಿದಷ್ಟು ನಮಗೊಳ್ಳೇದು, ಕಮಿಷನ್ ನಮಗೆ ಜಾಸ್ತಿ ಅಂತ ದುರ್ಭಿಕ್ಷಕರ ಪೀಡಿತ. ಯಾರೋ ಒಬ್ಬರು ನಂಗೆ 20,000 ರೂಪಾಯಿ ಅವ್ರು ಕೊಡಬೇಕು, ಕೊಟ್ಟೇ ಇಲ್ಲ, ಮೋಸ ಮಾಡಿಬಿಟ್ರು ಅಂತ ಗಲಾಟೆ ಮಾಡ್ತಿದ್ದಾರೆ. ಯಾಕ್ರಿ 20,000 ರೂಪಾಯಿ ಕೊಡಬೇಕಂದ್ರೆ? ಮನೆ ಖಾಲಿ ಇದೆ, ಬಾಡಿಗೆಗಿದೆ ಅಂತ ತೋರಿಸಿದ್ದೆ ನಾನು, ಓನರ್ ಅಲ್ಲ ಅವರು, ತೋರಿಸಿದ್ದೆ ನಾನು. ಅದೇನು ರೂಲ್ಸ್ ಇದೆ ಅಂದರೆ, ಯಾರು ಬಾಡಿಗೆ ಮನೆ ತೋರಿಸ್ತಾರೋ ಅವ್ರಿಗೆ 1 ತಿಂಗಳು ಬಾಡಿಗೆ ಕೊಡಬೇಕು ಅಂತಿದೆ. ನಾನು ಬಾಡಿಗೆ ಮನೆ ಹಿಂಗೆ ಕೈಯಿಂದ ತೋರಿಸಿದ್ದೀನಿ, ಈ ಮನೆ ಖಾಲಿ ಇದೆ ಅಂತ, ಅವ್ರು ನಂಗೆ 20,000 ರೂಪಾಯಿ 1 ತಿಂಗಳು ಬಾಡಿಗೆ ಕೊಡಬೇಕು. ಇವನು ಕೈಯಿಂದ ಹಿಂಗೆ ತೋರಿಸಿದ್ದಕ್ಕೆ 20,000 ರೂಪಾಯಿ ಕೊಡಬೇಕಂತ. ಇವನು ಮನೆ ಕಟ್ಟಿರೋನು ಯಾವನು, ಅವನು ಬಾಡಿಗೆ ವ್ಯವಹಾರ ಅವ್ರು, ಇವ್ ಮಧ್ಯದಲ್ಲಿ ತೋರಿಸಿದ್ದಕ್ಕೆ ಇವ್ನಿಗೆ 20,000 ಅಂತ. ಅಂದರೆ ದುರ್ಭಿಕ್ಷಕರ ಪೀಡಿತ, ಇನ್ನೊಬ್ಬರು ದುಡ್ಡು ಹೇಗೆ ಹೊಡೆಯೋದು, ಹಾಗೆ ಕಾಯ್ತಾ ಇರ್ತಾರಂತೆ. ಇದು ಕಲಿಯುಗದ ಜನರ ಸ್ವಭಾವ ಅಂತೆ. ಶೀತವಾತ ಆತಪಪ್ರಾವುರುಟು ಹಿಮೈಹಿ ಅನ್ಯೋನ್ಯತ ಪ್ರಜಾಹ ಅಂತ ಹೇಳ್ತಾ ಇರ್ತಕ್ಕಂಥ ಅವರಾಗ್ತಾರೆ. ಏನಂದರೆ ತುಂಬ ಚಳಿ, ತುಂಬ ಗಾಳಿ, ತುಂಬ ಬಿಸಿಲು, ಅತಿ ಮಳೆ, ಇದರಿಂದ ಜನ ವಿಲವಿಲಾ ಅಂತ ಒದ್ದಾಡ್ತಾ ಏನು ಮಾಡ್ತಾರಂದರೆ ತಮ್ಮ ದೇಹದ ಶಕ್ತಿಯನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ನೋಡ್ತಾ ಇರ್ತೀವಿ, ಅತಿ ಚಳಿಯಿಂದಾಗಿ 20 ಜನರ ಸಾವು ಅಂತೆಲ್ಲ ನೋಡ್ತಾ ಇರ್ತೀವಿ. ಇದೆಲ್ಲ ಕಲಿಯುಗದ ಸ್ವಭಾವ ಅಂತೆ. ಹಿಂದೆ ಆ ಥರ ಇರಲಿಲ್ವಂತೆ. ಕಲಿಯುಗದಲ್ಲಿ ಇಂಥ ಸಂಗತಿಗಳೇನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವಾಗ ಅವನು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾನೋ ಆಗ ಪ್ರಕೃತಿ ಏನು ಮಾಡುತ್ತಂದರೆ, ನಾನು ನಿನ್ನ ಸದಾ ಧಾರಣೆ ಮಾಡಬೇಕು ಅಂತಿಲ್ಲ, ನೀನು ನನ್ನ ವಿರುದ್ಧ ಹೋಗೋದಾದರೆ ನಾನೂ ನಿನ್ನ ವಿರುದ್ಧ ಹೋಗ್ತೇನೆ ಅನ್ನೋ ರೀತಿಯಾಗಿ ಹೋಗ್ತಕ್ಕಂಥದ್ದಾಗತ್ತೆ. ಅತೀ ಚಳಿ ಆಗತ್ತೆ, ಅತೀ ಗಾಳಿ ಮೊದಲಾದವುಗಳು ಆಗತ್ತೆ ಅಂಥೇಳಿ ಹೇಳ್ತಕ್ಕಂಥವರಾಗುತ್ತಾರೆ. ಮತ್ತೆ ಹೇಳ್ತಾರೆ, ಕ್ಷುತ್ರುಷ ವ್ಯಾಧಿ ವಿಶ್ಚೈವ. ಅದು ತಿನ್ನುವಾಗ ಹಸುವೆ ಆದರೆ ತಿನ್ನಬೇಕು, ಹಸುವೆ ಆದರೆ ತಿನ್ನಬೇಕು ಅಂತ ನಿಯಮ ಇಲ್ಲ. ಮಕ್ಕಳು ಬಿಸ್ಕತ್ ಗಿಸ್ಕತ್ ತಂದಿಟ್ಬಿಟ್ಟಿರ್ತಾರೆ, ಬಿಸ್ಕತ್ತಂತೆ ಅದಂತೆ ಇದಂತೆ ಅಂತಿರೋ ತಂದಿಟ್ಬಿಟ್ಟಿರ್ತಾರೆ. ಅದನ್ನು ನೋಡಿದಾಗೆಲ್ಲ ಇವನು ತಿಂತಾ ಇರೋದು. ತನಗೆ ಹಸುವೆ ಆದಾಗ ತಿನ್ನಬೇಕು ಅಂತಿಲ್ಲ, ಅಲ್ಲಿದೆಯಲ್ಲ ನಾನು ತಿಂದೆ ಇನ್ಯಾರು ತಿನ್ನಬೇಕು ಅಂತ ತಿಂತಾ ಇರ್ತಾನೆ. ಹಸುವೆ ಆದಾಗ ತಿಂದರೆ ದಿವಸಕ್ಕೆ 2 ಹೊತ್ತು ಮಾತ್ರ ಹಸುವೆ ಆಗತ್ತಂತೆ. ಇವನು ಬೇಕು ಬೇಕಂತ ನೋಡಿದಾಗೆಲ್ಲ ತಿಂತಾ ಇದ್ರೆ 2.5 ಗಂಟೆಗೆ ಹಸುವೆ ಆಗ್ತಾ ಇರುತ್ತಂತೆ. ಅದು ಯಾರೋ ಕಾಫಿ ಕುಡಿತಾ ಇದ್ರೆ ಇನ್ನೊಬ್ಬರಿಗೂ ಕುಡಿಬೇಕನ್ಸತ್ತೆ, ನಿಮಗೊಂಚೂರು ಬೇಕಾ ಅಂದರೆ ಬೇಡ ಅಂದರೆ ಕೊಡೋದೇ ಇಲ್ಲ, ಕೊಡ್ರಿ ಅಂದರೆ ಮರ್ಯಾದೆ ಹೋಗುತ್ತೆ, ಚೂರು ಕೊಡಿ ಅನ್ನೋದು. ಅಂದರೆ ಬಂದವರು ಎಷ್ಟು ಜನ ಅತಿಥಿಗಳು ಬರ್ತಾರೆ ಅವ್ರ ಜೊತೆ ಎಲ್ಲ ಕಾಫಿ ಕುಡಿತಾ ಇರೋದು. ಅದು ಕುಡಿತಾ ಇದ್ಬಿಟ್ರೆ 1 ಗಂಟೆಗೂ ಕುಡಿಬೇಕು ಅನ್ಸತ್ತಂತೆ. ಕುಡಿಯೋದು ಬಿಟ್ಟುಬಿಟ್ರೆ 6 ಗಂಟೆಗೆ ಒಂದ್ಸತಿ ಮಾತ್ರ ಸಹಜವಾಗಿ ಬಾಯಾರಿಕೆ ಆಗುತ್ತಂತೆ, ಆಗ ಕಾಫಿ ಕುಡಿದ್ರೆ ಒಳ್ಳೆಯದಂತೆ. ಇಲ್ಲ ನಾನು ಮಧ್ಯ ಮಧ್ಯ ಕುಡಿತೀನಿ ಅಂದರೆ ಆ ಮಧ್ಯ ಮಧ್ಯ ಕುಡಿದ್ರೆ ಜೀರ್ಣ ಆಗಲ್ವಂತೆ. ಯಾವುದೋ ಕುಕ್ಕರ್ಲಿ ಅಡುಗೆ ಆಗ್ತಾ ಇರುತ್ತೆ ಅಥವಾ ಯಾವುದೋ ಪಾತ್ರೆಯಲ್ಲಿ ಅನ್ನ ಬೇಯಿಸ್ತಾ ಇರ್ತೀವಿ,
ಅದು ಮುಕ್ಕಾಲು ಬೆಂದಿರುತ್ತೆ, ತಕ್ಷಣ ಇನ್ನು ಅರ್ಧ ಪಾವ ಅಕ್ಕಿ ಹಾಕ್ಬಿಟ್ರೆ ಅದು ಬೇಯಲ್ಲ, ಅದಂತಕ್ಕೆ ಮುಗುಳಕ್ಕೆ ಆಗತ್ತೆ. ಜಠರಾಗ್ನಿಲಿ ಯಾವುದೋ ಒಂದು ವಸ್ತು ಕೊಟ್ಟಿರ್ತಾರೆ, ಜೀರ್ಣ ಆಗ್ತಾ ಇರುತ್ತೆ, ಆ ಮಧ್ಯದಲ್ಲಿ ಇನ್ನೊಂದು 5 ಬಿಸ್ಕತ್ ಹಾಕೊಂಡ್ಬಿಡ್ತಾನೆ, ಇನ್ನೊಂದು 5 ಏನೋ ಹಾಕೊಂಡ್ಬಿಡ್ತಾನೆ, ಅದು ಅರ್ಧಂಬರ್ಧ ಜೀರ್ಣ ಆಗತ್ತೆ. ಅದಕ್ಕೆ ಮಧ್ಯದಲ್ಲಿ ತಿನ್ನಬಾರದು. ಅದಕ್ಕೆ ಬಾಂಬೆಯಲ್ಲಿ ಯಾವುದೋ ಒಂದು ವಾಸ್ವಾನಿ ಫೌಂಡೇಶನ್ ಅಂತಿದೆ, ತುಂಬ ಅವ್ರಿಗೆ ಪಾಪ 100 ವರ್ಷ ಆಗಿತ್ತು, 100 ವರ್ಷಕ್ಕೆ ದೊಡ್ಡ ಸಮಾರಂಭ ಮಾಡಬೇಕು ಅಂತ ಗ್ರ್ಯಾಂಡ್ ಆಗಿ ಆ ಬಾಂಬೆಯಲ್ಲಿ ಎಲ್ಲರನ್ನೂ ಕರೆಸಬೇಕಂತೆಲ್ಲ ಪ್ಲಾನ್ ಮಾಡಿದ್ರು. 100 ವರ್ಷ ಆಗೋಕ್ಕಿಂತ 2 ದಿವಸ ಮೊದಲು ಅವ್ರು ಹೊರಟೋಗ್ಬಿಟ್ರು, ಕ್ಯಾನ್ಸಲ್ ಮಾಡಿಬಿಟ್ರು ಅದನ್ನ. ತುಂಬ ದೊಡ್ಡ ಫಂಕ್ಷನ್ ಮಾಡಿದ್ರು, ಅಲ್ಲೊಂದು ಡೈನಿಂಗ್ ಹಾಲ್ ಇದೆ, ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಎಲ್ಲೋ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಹಾಕ್ತಾರಲ್ಲ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಕಳ್ಳ ಹಸಿವೆಯಿಂದ ಎಚ್ಚರಿಕೆಯಿಂದಿರಿ ಅಂತ, ಬಿ ಅವೇರ್ ಆಫ್ ಫಾಲ್ಸ್ ಹಂಗರ್ ಅಂತ. ಕಳ್ಳ ಹಸಿವೆ ಅಂದರೆ ಇನ್ನೊಬ್ರು ತಿಂದಾಗ ನಮ್ಗೆ ಹಸಿವೆ ಆಗೋದು, ನಮ್ಗೆ ನಿಜವಾಗ ಹಸಿವೆ ಇರಲ್ಲ, ಅವ್ರು ತಿಂದ್ಬಿಡ್ತಾರಲ್ಲ ಅಂದ್ಬಿಟ್ಟು ನಾವು ಪಕ್ಕದಲ್ಲಿ ಕೂತ್ಕೊಂಡು ತಿನ್ನೋದು, ಇದು ಕಲಿಯುಗದ ದೋಷ ಅಂತೆ. ಅದಕ್ಕೆ ಯಾರು ಹೇಳ್ತಾ ಇದ್ರು, ಮಧ್ವಾಚಾರ್ಯ ಎರಡು ಬೇರೆಲ್ಲಿ ಯಾಕೆ ಇಟ್ಟಿದ್ದಾರೆ ಗೊತ್ತಾ, 2 ಸತಿ ಮಾತ್ರ ದಿವಸಕ್ಕೆ ತಿನ್ನಿ ಅಂತ ಹೇಳ್ತಿದ್ರು. ಅದು ಆ ದೃಷ್ಟಿಯಿಂದ ಇಟ್ಟಿಲ್ಲ, ಆದರೆ ಸುಮ್ಮನೆ ಅದನ್ನು ಹಾಗೂ ಅಳವಡಿಸ್ಕೋಬೋದು ಅಂತ ಯಾರು ಹೇಳ್ತಾ ಇದ್ರು. ಅದು ಬೇಡ, ನಿಮ್ಗೆ ಹಸಿವೆ ಆಗಿದ್ರೆ ಮಾತ್ರ ತಿನ್ನಿ, ನಿಮ್ಗೆ ಹಸಿವೆ ಆಗಿಲ್ವಾ ತಿನ್ನಬೇಡಿ, ಅದು ನೀವೇ ನಿರ್ಧರಿಸಬೇಕು, ಇನ್ನೊಬ್ಬರು ನಿರ್ಧರಿಸಬಾರ್ದು, ಮಧ್ಯೆ ಮಧ್ಯೆ ತಿನ್ನಬಾರ್ದು. ಅದು ಯಾವನೋ ಒಬ್ಬ ಬಂದು ಚರಕನ ಮನೆಯಲ್ಲಿ ಒಂದು ಗಿಳಿ ಇತ್ತು, ಆ ಗಿಳಿ ಎನ್ನ ಯಾರೋ ಕೇಳ್ತಾ ಇದ್ದಾರೆ ಅಂತ, ಕೋರುಕ್ ಕೋರುಕ್ ಅಂತ, ಅಂದರೆ ರೋಗಿಷ್ಟ ಯಾರು ರೋಗಿಷ್ಟ ಯಾರು ಅಂತ. ರೋಗಿಷ್ಟ ಇಲ್ಲದೆ ಆರೋಗ್ಯವಾಗಿರ್ಬೇಕಾದ್ರೆ ಹೇಗಿರಬೇಕು ಅಂತ. ಅದಕ್ಕೆ ಆ ಚರಕ ಎಲ್ರಿಗೂ ಹೇಳ್ತಾ ಇದ್ದಂತೆ, ಆ ಚರಕ ಹೇಳ್ತಾ ಇರುವಾಗ ಆ ಗಿಳಿ ಪಾಠ ಕಲ್ತ್ಕೊಂಡ್ಬಿಟ್ಟಿತ್ತಂತೆ. ಎಷ್ಟೋ ಸತಿ ಡಾಕ್ಟ್ರು ಏನು ಬರ್ಕೊಡ್ತಾರೆ ಅಂತ ಆ ಕಾಂಪೌಂಡ್ರಿಗೆ ಗೊತ್ತಿರುತ್ತೆ, ಡಾಕ್ಟ್ರ್ ಹಿಡಿದ್ರೆ ಅವನೇ ಬರ್ಕೊಟ್ಬಿಡ್ಬೋದು, ಯಾಕಂದ್ರೆ ಸಾಮಾನ್ಯ ಹೆಚ್ಚಿನ ಜನರಿಗೆ ಅಂಥದ್ದೇ ಬರ್ಕೊಡ್ತಾ ಇರ್ತಾನೆ. ಅದಕ್ಕೆ ಆ ಗಿಳಿ ಹೇಳ್ತಾ ಇತ್ತಂತೆ, ಹಸಿವೆ ಆದಾಗ ಮಾತ್ರ ತಿನ್ನಬೇಕು. ಹಿತ ಬುಕ್ ಮಿತ್ ಬುಕ್ ಕ್ಷುದ್ ಬುಕ್, ಹಸಿವೆ ಆದಾಗ ಮಾತ್ರ ತಿನ್ನು, ಹಿತವಾಗಿ ತಿನ್ನು ಮಿತವಾಗಿ ತಿನ್ನು, ಆಗ ನಿಂಗೆ ಯಾವತ್ತೂ ರೋಗ ಬರಲ್ಲ. ಯಾರೋ ಒಬ್ರು ಡಾಕ್ಟ್ರು ತಮಾಷೆಗೋಸ್ಕರ ಆ ರೋಗಿಗೆ ಹೇಳ್ತಾ ಇದ್ರಂತೆ, ನೋಡೋ ನಿನ್ನ ಹಣೆಯಲ್ಲಿ ದೇವರು ಬರೆದಿರ್ತಾನೆ ಏನಂದರೆ, 1,000 ಕೆಜಿ ಅನ್ನ ತಿನ್ನಬೇಕು, 1,50 ಕೆಜಿ ಸ್ವೀಟ್ ತಿನ್ನಬೇಕು, 1,000 ಕೆಜಿ ಹಣ್ಣು ತಿನ್ನಬೇಕು ಅಂತ ನಿನ್ನ ಹಣೆಯಲ್ಲಿ ದೇವರು ಬರೆದಿರ್ತಾನೆ. ನೀ ಅದನ್ನು ಬೇಗ ತಿನ್ಬಿಟ್ರೆ ನಿನ್ನ ಆಯಸ್ಸು ಬೇಗ ಮುಗಿದೋಗುತ್ತೆ ಕಣೋ, ನಿನ್ನ ಕೆಪಾಸಿಟಿ ಇರೋದು ಇಷ್ಟೇ, ಏನೋ 1,50 ಕೆಜಿ ಸ್ವೀಟ್ ತಿನ್ನಬೇಕು, ಇವನು ಬದುಕಿರೋ ಇಷ್ಟ ಆಗೋದಿಲ್ಲ ಅಂತಿದೆ, ನೀ ಅದನ್ನು ಬೇಗ ತಿನ್ಬಿಟ್ರೆ ನಿನ್ನ ಆಯಸ್ಸು ಅಲ್ಲಿಗೆ ಬೇಗ ಮುಗಿದೋಗುತ್ತೆ. ಅದಕ್ಕೆ ಜಾಸ್ತಿ ತಿನ್ನಕ್ಕೆ ಹೋಗಬೇಡ, ಕಮ್ಮಿ ತಿಂದರೆ ಜಾಸ್ತಿ ವರ್ಷ ಬದುಕ್ತೀಯಾ, ಜಾಸ್ತಿ ತಿನ್ಬಿಟ್ರೆ ನೀನು ಹಣೆಯಲ್ಲಿ ಎಷ್ಟು ತಿನ್ಬೇಕು ಅಂತಿದ್ಯೋ ತಿಂದಿದ್ದು ಮುಗಿದಾಗತ್ತೆ. ಆಮೇಲೆ ನಿನ್ನ ಯಮದೂತ್ರಿ ಹೇಳ್ಕೊಂಡು ಹೋಗ್ತಾರೆ, ಅವ್ರು ನೇಳ ಹೇಳ್ಕೊಂಡು ಹೋದ್ರೆ ಪರವಾಗಿಲ್ಲ, ನೋಟಿಸ್ ಕೊಟ್ಟರೆ ಪ್ರಾಬ್ಲಮ್ಮು, ರೋಗ ರುಜಿನ ಟ್ಯಾಬ್ಲೆಟ್ ತಗೋ ಅಂತ ನೋಟಿಸ್ ಕೊಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಹಿತವಾಗಿ ತಿನ್ನು ಮಿತವಾಗಿ ತಿನ್ನು ಅಂತ ಹೇಳ್ತಾ ಇದ್ರಂತೆ. ನೋಡಿ ಹೇಳ್ತಾರೆ, ಕ್ಷುತ್ರುಷ್ ವ್ಯಾಧಿ ಬಿಶ್ಚೈವ, ಬಾರಿಕೆ ತಡ್ಕೊಳಕ್ಕಾಗಲ್ಲ, ಹಸಿವೆ ತಡ್ಕೊಳಕ್ಕಾಗಲ್ಲ, ರೋಗ ತಡ್ಕೊಳಕ್ಕೆ ಆಗಲ್ಲ, ಸದಾ ಒದ್ದಾಡ್ತಿರ್ತಾರೆ. ಹೀಗಾಗಿ ಅದನ್ನು ತಿಳಿಸ್ತಾ ಹೇಳ್ತಾರೆ, ಸಂತಪ್ಯಂತೆ ಚ ಚಿಂತೆಯ, ಆ ಚಿಂತೆಯಿಂದ ಕಲಿಯುಗ ಜನರು ಒದ್ದಾಡ್ತಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ಮಧ್ಯ ಮಧ್ಯ ತಿನ್ನೋದು ಕಾರಣ ಅಂತಾರೆ. ಸ್ವಲ್ಪ ಬಿಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಅದು ಬನ್ನಂಜ ಗೋವಿಂದಾಚಾರ್ಯಲ್ಲ ಅವರು ಉಪನ್ಯಾಸದಲ್ಲಿ ಹೇಳ್ತಾ ಇರ್ತಾರೆ, ಎಷ್ಟು ಅವರು ತುಂಬ ವಯಸ್ಸಾಗಿದೆ, ಗಟ್ಟುಮುಟ್ಟಾಗಿದ್ದಾರೆ ಮಾತಾಡ್ತಾರೆ, ಉಪನ್ಯಾಸ ಮಾಡ್ತಾರೆ, ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಅವ್ರುಗಳೆಲ್ಲ ಹೇಳ್ತಾರೆ ಏನಂದರೆ, ನಿಜವಾಗ ನಮ್ಗೆ ಹಸಿವೆ ಆಗಲ್ಲ, ಅದು ನಮ್ಮ ಮಕ್ಕಳನ್ನು ಹೇಗೆ ಟ್ರೈನ್ ಮಾಡ್ತೀವೋ ಹಾಗೆ ನಮ್ಮ ದೇಹನೂ ಟ್ರೈನ್ ಅಪ್ ಮಾಡಿದ್ರೆ ಆಯಿತು ಅಲ್ವಾ. ಮಕ್ಕಳಿಗೆ ಸದಾ ಅಂಗಡಿ ಕರ್ಕೊಂಡು ಹೋದಾಗ ನೀವು ತಿಂಡಿ ಕೊಡಿಸ್ತಾ ಇರಿ, ಸದಾ ಅದು ಕೇಳ್ತಾ ಇರುತ್ತೆ. ನೀವು ಹಾಗೆಲ್ಲ ಕೊಡಿಸೋದಿಲ್ಲ, ನಾನು ಸಂಡೇ ಮಾತ್ರ ಕೊಡಿಸೋದು, ಉಳಿದ ದಿವಸ ಸುಮ್ಮನೆ ನನ್ನ ಜೊತೆ ಬರಬೇಕಷ್ಟೇ ಅನ್ನಿ, ಅದು ಉಳಿದ ದಿವಸ ಕೇಳಲ್ಲ, ಅದು ನಾಳೆ ಸಂಡೇ ಅಲ್ವಾ ನಾಳೆ ಕೇಳ್ತೀನಿ ಅಂತ ಜ್ಞಾಪಕ ಇಟ್ಕೊಂಡು ಹೇಳ್ತೇವೆ, ಮಧ್ಯ ಮಧ್ಯ ಕೇಳಲ್ಲ. ನೀವು ದೇಹಕ್ಕೆ ಆಹಾರ ಹಾಕ್ತಾ ಹೋಗಿ ಅದು ಹಸಿವೆ ಹಸಿವೆ ಅಂತ ಕೂಗಾಡ್ತಾ ತಿಂತಾ ಇರುತ್ತೆ. ನೀವು ಹಾಕೋದು ಬಿಟ್ಬಿಡಿ, ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಪೇದಾರ ಸ್ವಾಮಿಗಳು ಇಷ್ಟು ಈ ವಯಸ್ಸಲ್ಲಿ 87 ವರ್ಷ ವಯಸ್ಸು, ಈ ವಯಸ್ಸಲ್ಲಿ 2 ಕಾಸಿ ಉಪವಾಸ ಮಾಡ್ತಾರೆ, ಮಾಡಬೇಕಾಗಿಲ್ಲ ಮಾಡ್ತಾರೆ. ನಿನ್ನ ದೇಹನ ಹೇಗೆ ಟ್ರೈನ್ ಅಪ್ ಮಾಡ್ತೀಯೋ ದೇಹ ಹಾಗೇ ಒಕ್ಕೊಂಡು ಬರುತ್ತೆ. ಇಲ್ಲ ನಂಗೆ 2.5 ಗಂಟೆಗೆ ಏನಾದ್ರು ಬಾಯ್ಗೆ ಹಾಕೊಳ್ದೇ ಇದ್ರೆ ಆಗೋದೇ ಇಲ್ಲ ನೋಡಿ ಅಂತ ನಿನ್ನ ದೇಹಕ್ಕೆ ನೀ ಟ್ರೈನ್ ಅಪ್ ಮಾಡು. ಅದು 2.5 ಗಂಟೆ ಯಾಕೆ, ನಂಗೆ 1.5 ಗಂಟೆಗೆ ಹಸಿವಾಗುತ್ತೆ, ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊ ಟೈಮ್ ಟೇಬಲ್ಲು ಅನ್ನತ್ತೆ. ನೋಡಿ, ವ್ಯಾಧಿ ಬೀಶ್ಚ ಸಂತಪ್ಯಂತೆ ಚ ಚಿಂತೆಯ, ಹೀಗೆ ಆಗತ್ತೆ. ಕಡೆಗೆ ಹೇಳ್ತಾರೆ ಶುಕಾಚಾರ್ಯರು, ಅವರಿಗೆ ಇವರಿಗೆ ರೋಗ ಅಂದರೆ ಒಪ್ಕೋಬೋದು ಪರೀಕ್ಷಿತ, ಮಕ್ಕಳಿಗೆ ರೋಗ ಬಂದ್ಬಿಡುತ್ತೆ.
ಸಣ್ಣ ಸಣ್ಣ ಮಕ್ಕಳು ಅವರಿಗೆ ರೋಗ ಬರುತ್ತೆ. ವಿಷಪೂರಿತವಾದ ಆಹಾರ ಇದೆ, ವ್ಯಾಯಾಮನೇ ಇರಲ್ಲ ದೇಹಕ್ಕೆ, ಅದರಿಂದ ಸದಾ ಒದ್ದಾಡ್ತಾರೆ ಅಂದ್ಬಿಟ್ಟು ಪರೀಕ್ಷಿತಂಗೆ ಹೇಳ್ತಾರೆ. ಪರೀಕ್ಷಿತ ಬೇಜಾರು ಮಾಡ್ಕೋಬೇಡ, ನಾ ಏನು ಹೇಳ್ತೀನಿ ಅಂದರೆ, ತ್ರಿಂಶತ್ ವಿಂಶತಿ ವರ್ಷಾಣಿ ಪರಂ ಆಯುಹು ಕಲೌ ನೃಣಾಂ. ಕಲಿಯುಗದಲ್ಲಿ ಮ್ಯಾಕ್ಸಿಮಮ್ ಅಂದರೆ 30 ವರ್ಷ ಅಷ್ಟೇ ಅಂತೆ. ಇನ್ನೂ ಮುಂದೆ ಮುಂದೆ ಬರ್ತಾ ಬರ್ತಾ ಮ್ಯಾಕ್ಸಿಮಮ್ ಅಂದರೆ 20 ವರ್ಷ ಅಷ್ಟೇ ಅಂತೆ. ಆಗ 10 ವರ್ಷಕ್ಕೆ ಭಾರಿ ಶಾಂತಿ, ಇನ್ನೂವರೆಗೆ ಶುಗರ್ ಬಂದಿಲ್ಲ, ಇನ್ನೂ ಬಿ ಪಿ ಬಂದಿಲ್ಲ, 10 ವರ್ಷಕ್ಕೆ ದೊಡ್ಡ ಶಾಂತಿ. 10 ವರ್ಷಕ್ಕೆ ಬಿ ಪಿ, 15 ವರ್ಷಕ್ಕೆ ಶುಗರು, 16 ವರ್ಷಕ್ಕೆ ಡಮಾರು. ಅಲ್ಲ ಅಂದರೆ ಅಷ್ಟೇ ಮ್ಯಾಕ್ಸಿಮಮ್ ಅವರ ಜೀವಿತದ ಅವಧಿ ಎಷ್ಟು ಹೇಳ್ತಾ ಇದ್ದಾರೆ, 20 ವರ್ಷಾಣಿ 20 ವರ್ಷ ಅಂತ. ಮುಂದೆ ಮುಂದೆ ಬರ್ತಾ ಬರ್ತಾ ಹೆಚ್ಚು ಬದುಕಲು ಬಂತು. ಸುಮ್ಮನೆ ರೀಸೆಂಟಾಗಿ ಸ್ಟೇಟ್ ಗೌರ್ಮೆಂಟು 80 ವರ್ಷ ದಾಟದವ್ರಿಗೆ ಜಾಸ್ತಿ ಪೆನ್ಷನ್ನು, 85-90 ವರ್ಷ ದಾಟದವ್ರಿಗೆ ಸ್ವಲ್ಪ ಜಾಸ್ತಿ ಪೆನ್ಷನ್, 40% ಏನೋ ಜಾಸ್ತಿ ಅಂತ. ಯಾಕಂದರೆ ಅವ್ರಿಗೆ ಗೊತ್ತು 85 ವರ್ಷದ ಮೇಲೆ ಇರಲ್ಲ ಜನ, ಇದ್ರೆ ಎಷ್ಟಿರ್ತಾರೆ, ಆ 1000 ಜನರಲ್ಲಿ 10 ಜನ ಇದ್ರೆ ಹೆಚ್ಚು ಎಂಪ್ಲಾಯೀಸಲ್ಲಿ ಅಂತ ಗೊತ್ತು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ನಾ 85 ವರ್ಷ ಆಗಿ ಇರೋರಿಗೆ ನಾವು ಸ್ವಲ್ಪ ಜಾಸ್ತಿ ಪೆನ್ಷನ್ ಕೊಡ್ತೇವೆ ಅಂತ ಹೇಳ್ತಾರೆ. ಯಾಕೆಂದರೆ 10 ವರ್ಷ ಬದುಕಿರೋದು ತುಂಬ ಕಮ್ಮಿ ಅಂತ ಹೇಳ್ತಾರೆ ಭಾಗವತದಲ್ಲಿ. ಅಷ್ಟು ಇಷ್ಟು ಯಾಕೆ, ಇನ್ನು ಮುಂದೆ ಬಂದೇ ಬರ್ತಾ ಬರ್ತಾ 20 ವರ್ಷನೇ ಮನುಷ್ಯನ ಮ್ಯಾಕ್ಸಿಮಮ್ ಆಯಸ್ಸು ಅಂತ ಹೇಳ್ತಾರೆ. ಹೇಳಿ ಮತ್ತೆ ಹೇಳ್ತಾರೆ, ಕ್ಷೀಯಮಾಣೇಶು ದೇಹೇಶು ದೇಹಿನಾಂ ಕಲಿದೋಷತಃ. ಆ ಕಲಿಯ ದೋಷದಿಂದಾಗಿ ಆ ದೇಹದಲ್ಲಿ ಏನಾಗತ್ತಂದರೆ 100,000 ದೋಷಗಳು ಉದ್ಭವ ಆಗತ್ತಂತೆ. ಅತ್ತಿಂದ್ರೆ ಆಗಲ್ಲ, ಇತ್ತಿಂದ್ರೆ ಆಗಲ್ಲ, ತಣ್ಣೀರು ಕಂಡ್ರೆ ಆಗಲ್ಲ, ತುಂಬ ಬಿಸಿಲು ಅಂದರೆ ತಲೆ ತಿರುಗುತ್ತೆ ಅಂತ ಈ ಥರ ಎಲ್ಲ ಆಗತ್ತೆ. ಇದೆಲ್ಲ ಯಾವ ದೋಷಗಳಂದರೆ ಕಲಿಯ ದೋಷ ಅಂದರೆ ಆಹಾರ ದೋಷ, ಮತ್ತು ದೇಹದ ದೌರ್ಬಲ್ಯದ ದೋಷ, ಆದ್ದರಿಂದ ಹೀಗಾಗ್ತಾ ಇರುತ್ತದೆ. ಕಡೆಗೆ ಏನಾಗುತ್ತೆ ಅಂದರೆ, ವರ್ಣಾಶ್ರಮ ಮಾರ್ಗದಲ್ಲಿ ಇರ್ತಕ್ಕಂಥ ಜನರು ಕೂಡ ಅದೆಲ್ಲ ಬಿಟ್ಬಿಡ್ತಾರೆ. ಏ ಉಪವಾಸಕ್ಕೆ ಉಪವಾಸ ಎಲ್ಲ ಸರಿ ಇಲ್ಲ ರೀ, ಅದೆಲ್ಲ ಹಿಂದಿನ ಕಾಲದವ್ರಿಗೆ ಹೇಳಿದ್ದಷ್ಟೇ, ಈಗಿನ ಕಾಲದವ್ರಿಗೆಲ್ಲ ಅಪ್ಲೈ ಆಗಲ್ಲ ಬಿಡಿ ಅಂತೆಲ್ಲ ಬಿಟ್ಬಿಡ್ತಾರೆ. ಯಾವಾಗ ಅದೆಲ್ಲ ಬಿಡ್ತಾ ಬಿಡ್ತಾ ಬರ್ತಾರೋ ಆಗ ಏನಾಗುತ್ತಂದರೆ, ಹಸಿವೆ ಬಾಯಾರಿಕೆ ಮೊದಲು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆ ದೇಹನ ಫ್ರೀ ಬಿಟ್ಬಿಟ್ರೆ ಅದಿನ್ನೂ ಜಾಸ್ತಿ ಜಾಸ್ತಿ ಕೇಳ್ಕೊಂಡು ಹಾಗೇ ಇರತಕ್ಕಂಥದ್ದಾಗುತ್ತದೆ. ನಷ್ಟೇ ವೇದ ಪತೇ ನೃಣ. ಆಗ ಸತ್ಯ ಹೇಳಬೇಕು, ಧರ್ಮ ಮಾರ್ಗದಲ್ಲಿರಬೇಕು, ಇದೆಲ್ಲ ಪೂರ ಮರೆಯಾಗಿ ಹೋಗುತ್ತೆ. ಎಷ್ಟೆಷ್ಟೋ ಜನ ಹೋಮಕ್ಕೆ ಅಂತ ಕೂರ್ತಾರೆ, ಪವಮಾನ ಹೋಮ ಆಗಬೇಕು ಅಂತ ಕೂರ್ತಾರೆ, ಹೋಮಕ್ಕೆ ಅಂತ ಕೂರುವಾಗಲೇ ಫಲಹಾರ ಮುಗಿಸ್ಕೊಂಬಂದು ಕೂತ್ಬಿಟ್ಟಿರ್ತಾರೆ, ಕ್ಲೀನಾಗಿ ಫಲಹಾರ ಮುಗಿಸ್ಕೊಂಬಂದು ಕೂತ್ಬಿಟ್ಟಿರ್ತಾರೆ. ಆಮೇಲೆ ಕಡೆಗೆ ನೋಡಿದ್ರೆ ಫಲಹಾರ ಮುಗಿಸ್ಕೊಂಬಂದು ಕೂತಿದಾರಲ್ಲ ಅಂತ ನೋಡಿದ್ರೆ 5 ನಿಮಿಷ ಆದ್ಮೇಲೆ ಯಾರೋ ಕೈ ತೊಳೆಯೋಕೆ ಬರ್ತಾರೆ. ಅವ್ರು ಯಾರು ನೋಡಿದ್ರೆ ಅವರು ಪುರೋಹಿತರು, ಅವರು ಫಲಹಾರ ಮುಗಿಸ್ಕೊಂಬಂದು ಕೂತ್ಬಿಟ್ಟಿರ್ತಾರೆ. ಅಂದರೆ ಮೊದಲು ಇವ್ರಿಗೆ ಫಲಹಾರ, ಆಮೇಲೆ ದೇವತೆಗಳಿಗೆ ಫಲಹಾರ. ದೇವತೆಗಳು ಹೆಂಗೆ ಸ್ವೀಕಾರ ಮಾಡ್ತಾರೆ, ಅದರಲ್ಲಿ ಎಷ್ಟು ಶುದ್ಧಿ ಇರುತ್ತೆ, ಇದೆಲ್ಲ ಏನಂದರೆ ಆ ಧರ್ಮಗಳೇನಿದೆ, ಆ ಧರ್ಮಗಳು ವೇದ ಮಾರ್ಗದಿಂದ ಇದು ಮಾಡ್ತಾ ಏನೋ ಒಂದು ಮಾಡಿದ್ರೆ ಸಾಕು, ಏನೋ 1.5 ಗಂಟೆಯಲ್ಲಿ ಮಾಡಿದ್ರೆ ಸಾಕು ಅಂಥೇಳಿ ಏನು ಮಾಡ್ತಾರೆ, ಈ ಥರ ಮಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ಕಡೆಗೆ ಏನಾಗುತ್ತೆ ಅಂದರೆ ಹೇಳ್ತಾರೆ ವೇದವ್ಯಾಸರು ಭಾಗವತದ 12ನೇ ಸ್ಕಂದದಲ್ಲಿ ಹೇಳ್ತಾರೆ, ಮುಂದೆ ಅಲ್ಲ ಕಲಿಯುಗದಲ್ಲೇ ಜನ ಹಾಗಂತಾರೆ ನೋಡಿ, ಓಹೋ ನೀವು ದೇವಸ್ಥಾನಕ್ಕೆ ಹೋಗೋದೆಲ್ಲ ಇಟ್ಕೊಂಡಿದ್ದೀರಾ, ಪ್ರವಚನಕ್ಕೆ ಹೋಗೋದೆಲ್ಲ ಇಟ್ಕೊಂಡಿದ್ದೀರಾ, ಹಾಗಾದರೆ ನಿಮ್ಮನೆ ಹುಡುಗಿ ನಮಗೆ ಬೇಡ, ನಿಮ್ಮ ಹುಡುಗ ನಮಗೆ ಬೇಡ, ಅಯ್ಯೋ ಸಾಲಿಗ್ರಾಮ ಮುಟ್ತಾನ ಅಂತ ಅವ್ರ ವಂಶನೇ ನಾವು ಮುಟ್ಟಲ್ಲಪ್ಪ ಅಂದ್ಬಿಡ್ತಾರೆ. ಆ ಥರ ಬಂದ್ಬಿಟ್ಟಿದೆ. ಅವರೇ ಕೇಳ್ತಾರೆ ಏನಂದರೆ, ನಿಮ್ಮ ತಂದೆ ತಾಯಿ ಹಾಲಲ್ಲಿದ್ದಾರೋ ವಾಲಲ್ಲಿದ್ದಾರೋ ಅಂತ ಕೇಳ್ತಾರೆ. ಅಂದರೆ ವಾಲಲ್ಲಿದ್ದಾರೆ ಅಂದರೆ ಅವ್ರ ಫೋಟೋ ಇದೆ ಅಂದರೆ ಮದುವೆ ಆಗ್ತಾರೆ, ಹಾಲಲ್ಲಿದ್ದಾರೆ ಅಂದರೆ ಡ್ರಾಪ್ ಮಾಡಿಬಿಡ್ತಾರೆ. ಅಲ್ಲ ಬದುಕಿದ್ದಾರೆ ಅಂದರೆ ಡ್ರಾಪ್ ಮಾ ಅಲ್ಲ ಆ ಥರ ಅದು ಬಾಯಿ ಬಿಟ್ಟು ಹೇಳಲ್ಲ, ಹೌದಾ ಇದಾರ ಒಳ್ಳೆ ಅಂತ ದೊಡ್ಡವ್ರ ಆಶೀರ್ವಾದನೇ ಅಂತ ಎದುರುಗಡೆ ಅಂದ್ಬಿಟ್ಟು ಹೋಗಾದ್ಮೇಲೆ ಏನಂತಾರೆ ಅಂದರೆ, ನಾವು ಒಪ್ಕೊಂಡಿದ್ದೀವಿ, ನಮ್ಮ ಅಣ್ಣ ತಮ್ಮಂದ್ರೆ ಒಪ್ಕೋತಾ ಇಲ್ಲ, ವಿಚಾರ ಮಾಡೋಣ ಮುಂದಕ್ಕೆ ಯಾವುದಕ್ಕೂ, ಸದ್ಯಕ್ಕೆ ಮುಂದುವರಿಯೋದು ಬೇಡ ಅಂತಂದ್ಬಿಡ್ತಾರೆ. ಅಲ್ಲ ಅಂದರೆ ಅವ್ರಿಗೇನಂದರೆ ದೇವರು ದಿಂಡ್ರು ಅಂತಿರಬಾರ್ದು, ಧರ್ಮ ಅಂತಿರಬಾರ್ದು ಅಲ್ವಾ, ತಂಪಾಡಕ್ಕೆ ತಾವು ಇರಬೇಕು, ಎಷ್ಟೊತ್ತು ಬೇಕಾದ್ರೆ ಹೇಳಬೇಕು, ಎಲ್ಲಿ ತಿನ್ನಬೇಕೋ ತಿನ್ನಬೇಕು, ಹೇಗಿರಬೇಕೋ ಹಾಗಿರಬೇಕು, ಇನ್ನೊಬ್ಬರು ಹೀಗಿರು ಅಂತ ಹೇಳಬಾರ್ದು, ಈ ಥರ ಆಗಿಬಿಡುತ್ತೆ. ಪರೀಕ್ಷಿತ ಕಡೆಗೆ ಕಲಿಯುಗದ ಕೊನೆಗೆ ಪಾಖಂಡ ಪ್ರಚುರೇ ಧರ್ಮೇ, ಪಾಖಂಡ ಪ್ರಚುರವಾಗಿರ್ತಕ್ಕಂಥ ಧರ್ಮ. ಪಾಖಂಡ ಪಾಖಂಡ ಅಂದರೆ ಏನಂತ ಅರ್ಥ ಅಂದರೆ ಹೇಳ್ತಾರೆ, ಪಾಖಂಡ ಧರ್ಮ ಪಾಖಂಡ ಧರ್ಮ ಅಂದರೆ ಯಾವುದರ ಏನಂದರೆ ರೀತಿ ನೀತಿಗಳು ಏನಿದೆ ಅದು ಪಾಪದ ಖಂಡ, ಪಾಪದ ಚೂರು,
ಎಲ್ಲಿ ಇರುತ್ತೋ ಅದನ್ನು ಪಾಖಂಡ ಪಾಖಂಡ ಅಂತ ಕರೀತಾರಂತೆ. ಪಾಖಂಡ ಪ್ರಚುರ ಧರ್ಮ ಅಂದರೆ ಏನಂತ ಅರ್ಥ ಅಂದರೆ ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮತ್ತು ಬುದ್ಧಿಸಮ್ ಅಂತ. ಇದೆಲ್ಲ ಏನು? ಆ ವೇದ ಮಾರ್ಗ ಬಿಟ್ಟಿರುವ ಪಾಪದ ಮಾರ್ಗದ ಖಂಡ. ಎಲ್ಲ ಕಡೆ ಇದೇ ವ್ಯಾಪಿಸ್ಕೊಂಡ್ಬಿಡುತ್ತೆ. ವ್ಯಾಪಿಸ್ಕೊಂಡ್ಬಿಟ್ಟು ಏನಾಗುತ್ತೆ ಅಂದರೆ ವೈದಿಕ ಧರ್ಮ ಅಂದರೆ ಅದ್ಯಾವುದು ಪ್ರಯೋಜನ ಇಲ್ಲ ಅಂತಾಗತ್ತೆ. ವೈದಿಕ ಧರ್ಮದಲ್ಲಿ ಏನು ಹೇಳ್ಬಿಡ್ತಾರೆ ಅಂದರೆ, ನಾವು ಶರ್ಟು ಪ್ಯಾಂಟು ಹಾಕ್ಕೊಂಡ್ಬಿಟ್ರೆ ಮೈಲಿಗೆ, ಅದರಿಂದ ಭಗವಂತನ ಪೂಜೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದು ವೇದ ಮಾರ್ಗಗಳ ನಿಯಮ ಏನಂತಂದರೆ, ಹರಿದ ಬಟ್ಟೆಯನ್ನು ಹೊಲಿಯಬಾರದು. ಬಟ್ಟೆ ಹರಿಯೋದಂದರೆ ಹರಿದಾದ್ಮೇಲೆ ಎಸಿಬೇಕಷ್ಟೆ. ಹರಿದ ಬಟ್ಟೆಯನ್ನು ಏನು ಮಾಡಬಾರ್ದು? ಹೊಲಿಯಬಾರ್ದು. ಹರಿದ ಬಟ್ಟೆಯನ್ನು ಹೊಲಿಯೋದು ಅಂದರೆ ಆ ಎಂಜಲನ್ನ ಇದೆಯಲ್ಲ ಅದನ್ನು ಬಿಸಿ ಮಾಡಿಬಿಟ್ಟು ಒಗ್ಗರಣೆ ಹಾಕಿದಾಗೆ, ಅದು ನಿಷಿದ್ಧ. ಹರಿದ ಬಟ್ಟೆಯನ್ನು ಹೊಲಿಯೋದೇನಿದೆ ಅದು ಮೈಲಿಗೆ, ಅದನ್ನಿಟ್ಕೊಂಡು ದೇವರ ಬಳಿಗೆ ಬರಬಾರ್ದು. ಅಂದರೆ ದೇವರ ಪೂಜೆ ಮಾಡೋಕ್ಕೆ ಅದು ನಿಷಿದ್ಧ ಅಂತ. ಆದ್ದರಿಂದ ಸೀರೆ ಪಂಚೆ ಮೊದಲಾದವುಗಳೆಲ್ಲ ಭಗವಂತನ ಪೂಜೆಗೆ ಸಂಕಲ್ಪಕ್ಕೆ ಅದಕ್ಕೆ ಇದಕ್ಕೆ ಬರುತ್ತೆ ಅಂತ. ಯಾವ ಹುಡುಗರನ್ನ ನೋಡ್ಕೊಂಡು ಬನ್ನಿ, ಯಾರು ಸಮಾರಂಭಗಳು ಮನೇಲಿ ನಡೀತಾ ಇದ್ರೆ ಪ್ಯಾಂಟ್ ಬಿಚ್ಚಕ್ಕೆ ತಯಾರಿರಲ್ಲ. ಇದೆಲ್ಲ ಗೋಳಾಗತ್ತೆ ಬಿಡು, ನಾನು ಮೂರನೇ ಪಂಕ್ತಿಗೆ ಊಟಕ್ಕೆ ಕೂತ್ಕೊಂಡ್ಬಿಡ್ತೀನಿ ಬಿಡು, ಇದೆಲ್ಲ ಗೋಳೆ ಬೇಡ, ಆ ಬ್ರಾಹ್ಮಣರೆಲ್ಲ ಹೋದ್ಮೇಲೆ ಫೋನ್ ಮಾಡು ನಾನು ಬರ್ತೀನಿ ಅಂತಾರೆ. ಯಾರು ಶರ್ಟ್ ಪ್ಯಾಂಟ್ ಬಿಚ್ಚಕ್ಕೆ ತಯಾರಿರಲ್ಲ. ಈ ಅಂಗಿನೇ ಬಿಚ್ಚಲ್ಲ ದೇವರಂತಾನೆ, ಈ ಅಂಗಿನೇ ಬಿಚ್ಚಲ್ಲ ಅಂದಮೇಲೆ ನಾನು ನಿಂಗೆ ಶರೀರ ಯಾಕೆ ಬಿಚ್ಚಲಿ, ಲಿಂಗ ಶರೀರ ಬಿಚ್ಚಲ್ಲ ಬಿಡು, ನಿನ್ನ ಸಂಸಾರ ಹಾಗೆ ಪರ್ಮನೆಂಟ್ ಆಗಿರಲಿ ಅಂತಂತಾನೆ ದೇವರು. ಇದು ಯಾವುದು? ಇದು ನಮ್ಮಿಂದ ಬಂದದ್ದಲ್ಲ, ಇದು ಅಲ್ಲಿಯವರು ಪಾಪ ತುಂಬ ಚಳಿ ಆದ್ದರಿಂದ ದೇಹದ ಬಾಡಿ ಎಲ್ಲ ಕವರ್ ಆಗಿರಬೇಕು ಅಂತ ಶರ್ಟು ಪ್ಯಾಂಟು ಕೋಟು ಹಾಕ್ಕೊಂಡು ಇದ್ದವ್ರು ಫಾರಿನರ್ಸು. ಅವರು ನಮ್ಮ ದೇಶ ಆಳಕ್ಕೆ ಬಂದಾಗ ಬಿಚ್ಚಲಿಲ್ಲ, ನಮ್ಮ ಆ ದೇಶ ಡ್ರೆಸ್ ಅದು ನಾವ್ಯಾಕೆ ಬಿಚ್ಚಬೇಕು, ನಾವು ಇದು ನಮ್ಮ ದೇಶಾನೇ ಅಂತ ತಿಳ್ಕೊಂಡು ಆಳಕ್ಕೆ ಬಂದ್ರಲ್ಲ ಬಿಚ್ಚಲಿಲ್ಲ. ಇವನು ಅದನ್ನು ನೋಡಿಬಿಟ್ಟು ನಾನು ಆ ಡ್ರೆಸ್ಸೇ ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ಕಾಣುತ್ತೆ ಅಂದ್ಬಿಟ್ಟು ಏನು ಮಾಡಿದ್ದಾನೆ ಅಂದರೆ ಆ ಡ್ರೆಸ್ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ವ್ಯಾಮೋಹ ಬೆಳೆಸ್ಕೊಂಡ್ಬಿಟ್ಟು ಆ ಶರ್ಟು ಪ್ಯಾಂಟು ಇವುಗಳನ್ನು ಬಿಚ್ಚಕ್ಕೆ ತಯಾರಿಲ್ಲ. ಇದು ಯಾವುದು? ಇದು ಪಾಪದ ಖಂಡ, ಅಂದರೆ ಪಾಪದ ಚೂರು. ಅದಕ್ಕೆ ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ರು, ಏನೋ ಏನು ಪಂಚ ಉಟ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಯಾರಾದರೂ ತಮಾಷೆ ಮಾಡಿದ್ರೆ ನೀನು ಹೇಳಬೇಕು, ನೀವೇನು ಪ್ಯಾಂಟ್ ಹಾಕ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಬೇಕು. ಹೆದರ್ಕೊಂಡು ಓಡ್ ಹೋಗಬಾರ್ದು. ಯಾರು ಹೇಳ್ತಾರೆ ಯಾಕೆ ಸಿಕ್ಕಾಬಿಟ್ಟಿದ್ಯಾ ಅಂತಾರೆ, ಯಾಕೆ ಪಂಚೆ ಉಟ್ಕೊಂಡ್ಬಿಟ್ಟಿದ್ಯಾ, ಏನೋ ಮುಡಿಚ ಕೊಟ್ಕೊಂಡು ತಿರುಗಾಡ್ತಾ ಇದೆಯಲ್ಲೋ, ಬೇರೇನು ಕೆಲಸ ಇಲ್ವೇನೋ ಅಂತಾರೆ, ನೀವೇನು ಪ್ಯಾಂಟ್ ತಗ್ಲಾಕೊಂಡ್ಬಿಟ್ಟು ತಿರುಗಾಡ್ತಾ ಇದ್ದೀರಲ್ಲ ಅಂತನ್ನು. ಹಿಂಜರಿ ಬೇಡ, ನಿನಗೆ ನಿನ್ನ ಧರ್ಮದ ಮೇಲೆ ಅಭಿಮಾನ ಇಲ್ಲದೆ ಇದ್ರೆ ಹೇಗೆ ಅಂತ ಹೇಳ್ತಾ ಇದ್ದೆ. ಅಂದರೆ ಇದೆಲ್ಲ ಏನಂದರೆ, ಅದು ದೇವರ ಮನೆಗೆ ಇರಬೇಕಾಗಿಲ್ಲ ಅನ್ನೋ, ಹೊರಗಡೆ ತಿರುಗಾಡಕ್ಕೆ ಸಮಾಜಕ್ಕೆ ಇರಬೇಕು ಅಂತಿದೆಯಲ್ಲ, ಇದು ಪಾಪದ ಚೂರು. ಇದನ್ನೇ ಸದಾ 24 ಗಂಟೆ ಹಾಕ್ಕೊಂಡ್ಬಿಟ್ಟಿರ್ತಾನೆ. ಪಾಪದ ಖಂಡ ಇದು. ಇಂಥ ಧರ್ಮಗಳಂದರೆ ಯಾವುದು? ಕ್ರಿಶ್ಚಿಯಾನಿಟಿ, ಮುಸ್ಲಿಂ, ಅವುಗಳಲ್ಲಿ ಕಚ್ಚೆ ಹಾಕೋದು ಅಂತಾಗಲಿ ಅಥವಾ ಈ ಥರ ಇರೋದು ಅಂತಾಗಲಿ ದೇಶದಲ್ಲಿಲ್ಲ, ಆಚರಣಾ ಮಾರ್ಗದಲ್ಲಿ ಈ ಥರ ಇಲ್ಲ. ಇದು ಇರೋದು ಎಲ್ಲಿ? ಇದು ಎಲ್ಲಿ ಎಲ್ಲಿ ವೇದವನ್ನು ನಂಬಿರ್ತಾರೋ, ಎಲ್ಲಿ ಪರಿಶುದ್ಧವಾಗಿದೆಯೋ ಅಲ್ಲಿ ಇವೋ ರಚ್ಚಿದ್ರೋ ಮಂತ ಇಮೇ ವಸ್ತ್ರಾಣಿ ಪೀವಸಾವಸಾತೆ ಇವೋ ರಚ್ಚಿದ್ರೋ ಮಂತವೋ ಹ್ಯ ಸರ್ಗಾಹ. ಆ ಮಂತ್ರದಲ್ಲಿ ಹೇಳ್ತಾರೆ, ಅಚ್ಚಿದ್ರ ಹರಿಯದೇ ಇರುವ ಬಟ್ಟೆಗಳನ್ನು ನಿಮಗೆ ಸಮರ್ಪಣೆ ಮಾಡ್ತೇವೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಭಗವಂತನಿಗೆ ವಸ್ತ್ರ ಸಮರ್ಪಣೆ ಮಾಡ್ತೀವಿ ನಾವು. ಸಾಲಿಗ್ರಾಮಕ್ಕೆ ಎರಡು ತುಳಸಿ ದಳ ಹಾಕ್ಬಿಟ್ಟು ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅನ್ನುವಾಗ ಇವೋ ರಚ್ಚಿದ್ರ ಹರಿಯದ ಬಟ್ಟೆಗಳನ್ನು ಅಂತೀವಿ. ಹರಿಯದ ಬಟ್ಟೆ ಅಂದರೆ ಯಾವುದು? ಈ ಶಾಲು ಪಂಚೆ ಹೊದ್ಗಳು ಅಂಗವಸ್ತ್ರ ಇದೆಲ್ಲ ಹರಿಯದ ಬಟ್ಟೆಗಳು. ಯಾಕೆ? ಇದನ್ನು ಬರೀ ನೇಯ್ದಿದ್ದಾರಷ್ಟೇ, ಮೊದಲು ಕಟ್ ಮಾಡಿಬಿಟ್ಟು ಹೊಲ್ದಿಲ್ಲ. ಇನ್ನು ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ, ಆ ರೇಷ್ಮೆ ಮೊಗಟ ಇದೆಯಲ್ಲ, ಆ ರೇಷ್ಮೆ ಮೊಗಟಕ್ಕೆ ಸೈಡಲ್ಲಿ ಹೊಲಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ ದಾರ ಗಿರ ಎಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಸೈಡಲ್ಲಿ ಹೊಲಿಸ್ಕೊಂಡ್ಬಿಡ್ತಾರೆ. ಹೊಲಿಸ್ಕೋಬಾರ್ದು. ಹೊಲಿಸ್ಕೊಂಡ್ಬಿಟ್ರೆ ಏನಂತಾಯ್ತು? ಸ್ಟಿಚ್ ಮಾಡಿದಾಗಾಯ್ತಲ್ವ, ಸ್ಟಿಚ್ ಮಾಡಿಬಿಟ್ರೆ ಮೈಲಿಗೆ, ಅದಕ್ಕೆ ಬೇರೆ ದಾರಿ ಕಂಡಿಡ್ಕೋಬೇಕು ಅಲ್ವಾ? ಒಂದು 10 ದಾರ ಎಳೆದುಬಿಟ್ಟು ಇನ್ನು ಬರಲ್ಲ ಅಂತ ತಿಳ್ಕೊಂಡು ಯೂಸ್ ಮಾಡಬೇಕು. ಸ್ಟಿಚ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಮೈಲಿಗೆ ಅಂತಿದೆ. ಆದ್ದರಿಂದ ಸ್ತ್ರೀಯರು ಸೀರೆ ಮೊದಲಾವ್ ಉಟ್ಕೊಂಡ್ರೆ ಮಡಿಗೆ ಬರುತ್ತೆ, ಪುರುಷರು ಅಷ್ಟೇ ಪಂಚಶಲ್ಯ ಹೊದ್ಕೊಂಡ್ರೆ ದೇವರ ದರ್ಶನ ಮಾಡ್ಬೋದು, ಅದು ಮಡಿಗೆ ಬರುತ್ತೆ. ಹಾಗೆ ಸಾಲಿಗ್ರಾಮಗಳನ್ನು ಮುಟ್ಬೋದು, ಉಳಿದದ ರೀತಿ ಇದ್ರೆ ಮುಟ್ಟಕ್ಕೆ ಬರಲ್ಲ. ಇದು ವೈದಿಕ ಸಂಸ್ಕೃತಿ. ಹರಿದ ಬಟ್ಟೆ ಉಟ್ಕೊಂಡು ಮುಟ್ಟಬಾರದು, ಇದು ವೈದಿಕ ಸಂಸ್ಕೃತಿ. ಇದನ್ನು ತಿಳ್ಕೊಳ್ಳೋದೇನು, ಎಲ್ಲ ಕಡೆಯೂ ಕೂಡ ಪ್ಯಾಂಟ್ ತಗಲಾಕೊಂಡು ಶರ್ಟ್ ತಗಲಾಕೊಂಡು ಹಾಗೇ ತಿರುಗಾಡ್ತಾ ಇರ್ತಾರೆ. ಇದು ಯಾಕೆ ಅಂದರೆ, ಮುಂದೆ ಮುಂದೆ ಬರ್ತಾ ಬರ್ತಾ ಪಾಖಂಡ ಧರ್ಮಗಳು ತುಂಬ ಪ್ರಿಯ ಆಗತ್ತೆ ಜನರಿಗೆ. ಯಾಕಂದರೆ ಅಲ್ಲಿ ಯಾವ ನಿಬಂಧನೆಯೂ ಇರಲ್ಲ, ದೇವರು ದಿಂಡ್ರು ಧರ್ಮ ಪಾಪ ಪುಣ್ಯ ಎಂಜಲು ಮುಸುರೆ ಇದ್ಯಾವುದೂ ಇರಲ್ಲ. ಬೇರೆ ಧರ್ಮಗಳಿಗೆ ಒಂದು ಸುಮ್ಮನೆ ನೋಡಿ, ಎಂಜಲು ಮುಸುರೆ ಅಂತಿಲ್ಲ, ಹೈಜಿನಿಕ್ ಅಂತಷ್ಟೆ.
ತಿಂದ ತಕ್ಷಣ ಕೈ ತೊಳ್ಕೋಬೇಕು, ಕೈ ತೊಳ್ಕೊಳ್ಳೋಕೆ ನೀರೇ ಆಗಬೇಕು ಅಂತಿಲ್ಲ, ಬಟ್ಟೆಗೆ ಒರೆಸ್ಕೊಂಡ್ರು ಸಾಕು ಅಂತ ಅವ್ರದಿರೋದು. ಬಟ್ಟೆ ಆದರೂ ಸರಿ, ಒಂದು ಪೇಪರ್ ಇಟ್ಟಿರ್ತಾರೆ ಪೇಪರ್ಗೆ ಒರೆಸ್ಕೊಂಡ್ರು ಸರಿ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ, ಪೃಥಿವಿಗೆ ಜಲದಿಂದ ಶುದ್ಧಿ ಅಂತ ಹೇಳಿದ್ದಾರೆ. ಪೃಥಿವಿಗೆ ಯಾತ್ರಿಂದ ಶುದ್ಧಿ, ಜಲದಿಂದ ಶುದ್ಧಿ ಅಂತ ಹೇಳಿದ್ದಾರೆ. ಪೇಪರ್ ಇದೆಯಲ್ಲ ಅದು ಪೃಥಿವಿ ಆಯಿತು, ಸಾಲಿಡ್ ಅದು. ಸಾಲಿಡ್ಗೆ ಯಾತ್ರಿಂದ ಶುದ್ಧಿ ಲಿಕ್ವಿಡ್ಡಿಂದ. ಆಮೇಲೆ ಕೈ ತೊಳ್ಕೊಂಡ್ರೇನೆ ಎಂಜಲು ಮುಸ್ರೆ ಹೋಗೋದು, ಅದಿಲ್ಲ. ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಇಂದ್ರ ತುಂಬ ತಪಸ್ಸು ಮಾಡ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ, ಆಗ ಲಕ್ಷ್ಮೀದೇವಿ ಒಲಿದು ಬರ್ತಾಳೆ. ಒಲಿದು ಬಂದಾಗ ಅವನು ಕೇಳ್ತಾನೆ, ಇಂದ್ರ ಕೇಳ್ತಾನೆ, ಅಮ್ಮ ಯಾಕೆ ಒಲಿದು ಬಂದಿ, ನೀ ಎಲ್ಲಿಂದ ಬಂದಿ ಅಂತ. ನಾನು ಅಸುರರ ಮನೆ, ಬಲಿಯ ಮನೆ ಇತ್ತಲ್ಲ, ಬಲಿಯ ಮನೆಯಿಂದ ನಿನ್ನ ಹತ್ರ ಬರ್ತಾ ಇದ್ದೀನಿ ಅಂತ. ಇಂದ್ರ ಬಾಬಾ ಅಂತ ಅನ್ಬೇಕೋ ಬೇಡ, ನೀ ಬರ್ತಾ ಇರೋದೇನೋ ಸಂತೋಷ, ಆದರೆ ನೀ ಬಲಿಯ ಮನೆ ಬಿಟ್ಬಿಟ್ಟು ಯಾಕೆ ಬಂದಿ, ಬಲಿ ಏನು ತಪ್ಪು ಮಾಡ್ದ ಅಂದ್ಬಿಟ್ಟು ನೀ ಅವನ ಮನೆ ಬಿಟ್ಬಿಟ್ಟು ಬಂದು ನನಗೆ ಹೇಳು ಅಂತ ಕೇಳ್ತಾಳೆ, ಕೇಳ್ತಾನೆ. ಯಾಕೆಂದರೆ ಇವನ ಮನೆಗೆ ಬಂದ್ಬಿಟ್ಟು 5 ನಿಮಿಷ ಇದ್ದು ಹೋಗಬಾರ್ದಲ್ಲ, ಪರ್ಮನೆಂಟ್ ಆಗಿರಬೇಕಲ್ಲ. ಅದಕ್ಕೆ ತುಂಬ ಧರ್ಮಗಳನ್ನು ಹೇಳಿಬಿಟ್ಟು ಲಕ್ಷ್ಮೀದೇವಿ ಹೇಳ್ತಾಳೆ, ಆ ಎಂಜಲ್ ಕೈಯಿಂದ ಅವನು ತುಪ್ಪ ಬಿಟ್ಬಿಟ್ಟ. ಎಲ್ಲೋ ಕಾಫಿ ಕುಡ್ದಿರ್ತಾರೆ, ಏನೋ ಮಾಡಿರಿ, ಯಾರೋ ತುಪ್ಪ ಹಾಕಂದಾಗ ಅದೇ ಕೈಯಿಂದ ತಂದು ತುಪ್ಪ ಹಾಕ್ಬಿಡ್ತಾರೆ. ತುಪ್ಪದಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ, ಅವನು ಎಂಜಲ ಕೈಯಿಂದ ತುಪ್ಪ ಮುಟ್ಬಿಟ್ಟ, ಅದು ಅಲ್ಲಿಗೆ ಇಲ್ಲಿಗೆ ಹೋಗಲ್ಲ, ಆ ಕಡೆಗೆ ದೇವ್ರ ಹತ್ರ ಹೊಟ್ಟೋಗುತ್ತದು. ಒಂಚೂರು ತುಪ್ಪ ಬೇಕನ್ನುವಾಗ ಅಲ್ಲೇ ಇದೆಯಲ್ಲ ಕೊಡು ಆಮೇಲೆ ನೋಡೋಣ ಅಂತ ಎಂಜಲಿನ ತುಪ್ಪನೇ ದೇವ್ರಿಗೆ ಹೊಟ್ಟೋಗುತ್ತೆ. ಅದರಿಂದ ಏನಂದರೆ ಅದಕ್ಕೆ ನಾನು ಮಲೆ ಇರೋದು ಬೇಡ ಅಂತನ್ಬಿಟ್ಟೆ. ಆಮೇಲೆ ಕಡೆಗೆ ಬರ್ತಾ ಬರ್ತಾ ಅವನಿಗೆ ಧರ್ಮದಲ್ಲಿ ಶ್ರದ್ಧೆ ಬರಲಿಲ್ಲ, ಅದರಿಂದ ಅಲ್ಲಿರೋದು ಬೇಡ ಅಂತ ಇಲ್ಲಿಗೆ ಬಂದೆ ಅಂದಾಗ ಇಂದ್ರೆ ಹೇಳ್ತಾನೆ, ನಾ ಇದನ್ನು ಜ್ಞಾಪಕ ಇಟ್ಕೊಂಡಿರ್ತೇನೆ ಅಂತಾನೆ. ಎಂಜಲು ಮುಸ್ರೆ ಅನ್ನೋ ಪರಿಕಲ್ಪನೆ ಇದು ಯಾವ ಧರ್ಮದಲ್ಲೂ ಇಲ್ಲ. ಕ್ರಿಶ್ಚಿಯಾನಿಟಿ ತಗೊಳ್ಳಿ, ಇಸ್ಲಾಂ ತಗೊಳ್ಳಿ, ಯಾವುದರೂ ಈ ಥರ ಪರಿಕಲ್ಪನೆ ಇಲ್ಲ. ಇನ್ನು ಕ್ಲೀನಾಗಿರಬೇಕು ಅಷ್ಟಿದೆ, ಈ ಥರ ಪರಿಕಲ್ಪನೆ ಇಲ್ಲ. ಪಾಖಂಡ ಪ್ರದ ಪ್ರಚುರೇ ಧರ್ಮೇ ಅಂಥೇಳಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದು ಬಂದು 1500 ವರ್ಷ ಆಗಿದೆ ಇಸ್ಲಾಂ ಬಂದು, ಆ ಕ್ರಿಶ್ಚಿಯಾನಿಟಿ ಬಂದು 2200 ವರ್ಷ ಆಗಿದೆ ಅಷ್ಟೇ. ಇದು 1000 ವರ್ಷದಿಂದ ಬಂದದ್ದು, ಹೊಟ್ಟೋಯ್ತು. ಯಾವುದೋ ಹೊಸ ಸೊಸೆ ಬಂದುಬಿಟ್ಟು ಅತ್ತೆ ಮಾವನ ಓಡಿಸ್ಬಿಟ್ಲು ಅಂತಾರಲ್ಲ, ಇದು 1000 ವರ್ಷದಿಂದ ಇದ್ದದ್ದು ಹಿಂದೂ ಧರ್ಮ, ಹೊಟ್ಟೋಗಿದೆ. ಎಲ್ಲಿ ನೋಡಿದ್ರೂ ಇಲ್ಲ, ಆ ಥರ ಸ್ಥಿತಿಗೆ ಬರ್ತಾ ಇದೆ. ದಸ್ಯುಪ್ರಾಯೇಶು ರಾಜಸು, ಕಡೆಗೆ ಅವರು ಇವ್ರು ಕಳ್ಳರು, ಕಂಪ್ಲೇಂಟ್ ಕೊಡೋಣ ಅಂತ ಹೋದರೆ ಆ ಕಾರ್ಪೊರೇಟರ್ಗಳು ಮಂತ್ರಿಗಳಿರ್ತಾರಲ್ಲ, ಇನ್ನೂ ದೊಡ್ಡ ಕಳ್ಳರು. ಅದು ಯಾರೋ ಒಬ್ರು ಹೇಳ್ತಾ ಇದ್ರು, ಪಾಪ 4 ಮನೆ ಬಾಡಿಗೆಗಿತ್ತಂತೆ, ಅವ್ರದ್ದು ಬಿಡಿಸ್ಬಿಟ್ಟು ವಶಪಡಿಸ್ಕೋಬೇಕು ಅಂತ ಲಾಯರ್ ಹತ್ರ ಎಲ್ಲ ಮಾತಾಡಿದ್ರಂತೆ. ನಿಮ್ಗೆ ಯಾಕೆ, ನಾನು ಬಿಡಿಸ್ಕೊಡ್ತೇನೆ, ನೀವು ವಯಸ್ಸಾದಷ್ಟು ಕಷ್ಟಪಡಬಾರ್ದು, ನಿಮ್ಗೊಂಚೂರು ನೋವಾಗಬಾರ್ದು, 4 ಮನೆ ನಾನು ಬಿಡಿಸ್ಕೊಡ್ತೇನೆ ಅಂದ್ರಂತೆ. ಆಯಿತು ಅಂದ್ಬಿಟ್ಟು ಪಾಪ ವಯಸ್ಸಾದವ್ರು ಕಾಲಿಗೆ ಬಿದ್ದುಬಿಟ್ರಂತೆ, ನಿಮ್ಮಂಥ ಒಳ್ಳೆಯವ್ರು ಎಲ್ಲೂ ಸಿಗಲ್ಲ ಅಂತ. ನಾಳೆ ನಿಮ್ಮ ಮಗನ ಕರ್ಕೊಂಬನ್ನಿ ಅಂದ್ರಂತೆ. ಮಗನ ಕರ್ಕೊಂಡು ಹೋದಂತೆ. ನಿಮ್ಮ ತಂದೆ ಹೇಳಿದಾರಪ್ಪ ಅದು ಬಿಡಿಸ್ಕೊಡೋ ನನ್ನ ಜವಾಬ್ದಾರಿ, ಒಂದು 5 ವರ್ಷದ ಬಿಡಿಸ್ಕೊಡ್ತೀನಿ ಸರಿನಾ ಅಂತ. ಆಯ್ತು ಸ್ವಾಮಿ ಅಂದ್ರಂತೆ. ಆಮೇಲೆ ಗುಟ್ಟ ಕರೆದ್ಬಿಟ್ಟು ಅವ್ನಿಗೆ ಅಂದ್ರಂತೆ, ಒಂದು ಮನೆ ನನ್ನ ಹೆಸರಿಗೆ ಬರೆದು ಬಿಡೋಕ್ಕೆ ಹೇಳು. 4 ಮನೆ ಇರುವಾಗ ಒಂದು ಮನೆ ನಂಗೆ ಕೊಟ್ಟರೆ ಏನು ಗಂಟು ಹೋಗುತ್ತೆ ಅಂತ. ಅದಕ್ಕೆ ಅವನು, ನಾನು ಯಾವನು ಬಾಡಿಗೆ ಅವನು ಕಳ್ಳ ಅಂತ ತಿಳ್ಕೊಂಡ್ರೆ ಈ ಲಾಯರ್ ಅವನಿಗಿಂತ ದೊಡ್ಡ ಕಳ್ಳ. ಅಲ್ಲ, ಒಂದು ಮನೆ ನನಗೆ ಬೇಕು ಅಂತ ಲೆಕ್ಕ ಹಾಕ್ತಾ ಇದ್ದಾನಲ್ಲ ಅಂತ. ಆಮೇಲೆ ಅವ್ರು ಇನ್ಯಾರೋ ಲಾಯರ್ ಹತ್ರ ಬಂದ್ಬಿಟ್ಟು ಹೇಳಿದ್ದಾರೆ, ಉಳಿದವ್ರ ಹತ್ರ ನಾವು ಹೋಗಲ್ಲ ಸ್ವಾಮಿ, ಯಾಕಂದರೆ ಉಳಿದವ್ರಿಗೆ ದಾನ ಧರ್ಮ ದಯಾ ದಕ್ಷಿಣೆ ಅಂತ ಏನೂ ಇರಲ್ಲ, ನಮ್ದು ಎಷ್ಟು ಹೊಡೆಯಬಹುದು ಅಂತಲೇ ಲೆಕ್ಕ ಹಾಕ್ತಿರ್ತಾರೆ. ಅದಕ್ಕೆ ನಾವು ಬೇರೆ ಜಾತಿ ಆದರೂ ಕೂಡ ಬ್ರಾಹ್ಮಣರು ಲಾಯರ್ ಹತ್ರ ಬರೋದು ಇದಕ್ಕೋಸ್ಕರ, ಯಾಕಂದರೆ ಅವರು ಆಸೆ ಪಡ್ತಾರೆ ಆದರೆ ತಲೆ ಒಡೆಯಕ್ಕೆ ಹೋಗಲ್ಲ. ಉಳಿದವ್ರುಗಳು ತಲೆ ಒಡೆದ್ಬಿಟ್ಟು ಬದುಕ್ತಾರೆ ಅಂತ. ಆ ಮಗ ಅಪ್ಪ ಕೂತ್ಕೊಂಡು ಹಿಂಗೆ ಹೇಳ್ತಾ ಇದ್ದಾರೆ, ಹಿಂಗೆ ಕೇಳ್ತಾರೆ ಬೇರೆಯವರಾದರೆ, ಅದರಿಂದ ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ಅವ್ರ ಹತ್ರ ಹೋದರೆ ನಮ್ಮಂಥ ಮುಟ್ಟಾಳರು ಇನ್ನೊಬ್ಬರಿಲ್ಲ ಅಂತ ನೋಡಿ. ದಸ್ಯುಪ್ರಾಯೇಶು ರಾಜಸು, ಆ ರಾಜರುಗಳು ಕಳ್ಳರ ಥರ ಇರ್ತಾರೆ. ಆ ಥರ ಇರುವಾಗ ಅವ್ರ ಮಾತಿಗೇನು ಬೆಲೆ ಇರುತ್ತೆ, ಅವ್ರ ಆಶೀರ್ವಾದಕ್ಕೇನು ಬೆಲೆ ಇರುತ್ತೆ. ಹಿಂದೆ ರಾಜರು ಏನು ಆಶೀರ್ವಾದ ಮಾಡಿದ್ರು, ಅಭಯ ಕೊಟ್ಟರು ಅಂದರೆ ನೆಮ್ಮದಿ ಆಗೋದು ಪ್ರಜೆಗಳಿಗೆ. ರಾಜರು ಹೇಳ್ಬಿಟ್ಟಿದ್ದಾರೆ ಆಗತ್ತೆ ಬಿಡು ಅಂತ. ಈಗ ಮಂತ್ರಿಗಳು ಹೇಳ್ತಾರೆ ಅಂದರೆ ಓ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಅಷ್ಟೇ, ಆಮೇಲೆ ಏನೂ ಆಗಲ್ಲ ಅಂತ ತಿಳ್ಕೊಂಬಿಡ್ತಾರೆ. ಚೌರ್ಯ ಅನೃತ ವೃತ ಹಿಂಸಾ ನಾನಾ ವೃತ್ತೀಶು ವೈನೃಷು ಪರೀಕ್ಷಿತ. ಅಲ್ಲಿಗೆ ನಿಂತರೆ ಪರವಾಗಿಲ್ಲ, ರಾಜರು ಮೋಸ ಮಾಡ್ತಾರೆ, ಅಲ್ಲಿಗೆ ನಿಂತರೆ ಪರವಾಗಿಲ್ಲ, ಆ ಥರ ಆಗಲ್ಲ. ಅದೇನೋ ಗಾದೆ ಹೇಳ್ತಾರಲ್ಲ, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರಲ್ಲ, ಯಾವಾಗ ರಾಜರು ಕಳ್ಳರಾಗ್ಬಿಡ್ತಾರೋ, ಯಥಾ ರಾಜ ತಥಾ ಪ್ರಜಾ, ಪ್ರಜೆಗಳೂ ಕಳ್ಳರಾಗ್ಬಿಡ್ತಾರೆ, ಅವರು ವಂಚನೆ ಮಾಡ್ತಕ್ಕಂಥವರಾಗ್ತಾರೆ. ಆ ಹಿಂಸಾಚಾರಗಳು ಏನಿದೆ ಅದನ್ನೇ ಜೀವನದ ವೃತ್ತಿಯನ್ನಾಗಿ ಮಾಡ್ಕೊಳ್ತಾ ಇರ್ತಕ್ಕಂಥವರಾಗ್ತಾರೆ ಅನ್ಬಿಟ್ಟು ಹೇಳ್ತಾರೆ.
ಕಡೆಗೆ ಉಳಿಯೋದು ಒಂದೇ ಒಂದು ವರ್ಣ, ಶೂದ್ರಪ್ರಾಯೇಶು ವರ್ಣೇಶು ಅಂದ್ಬಿಟ್ಟು ಯಾವ ವರ್ಣವೂ ಉಳಿಯಲ್ಲ. ಕಡೆಗೆ ಏನಂದ್ರೆ ಹೆಂಗಾದ್ರೂ ಮಾಡ್ಕೋ, ಹೆಂಗಾದ್ರೂ ಮಾಡ್ಕೊಂಡು ನಿಂಪಾಡೋದು ನೀರು, ದೇವರು ದಿಂಡ್ರು ಅದ್ರ ಬಗ್ಗೆ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಸುಮ್ಮನಿದ್ರೆ ಆಯ್ತು ಅನ್ನುವ ವರ್ಣ ಮಾತ್ರ ಉಳ್ಕೊಳ್ಳುತ್ತಂತೆ. ಉಳ್ಕೊಳ್ತಾ ಉಳ್ಕೊಳ್ತಾ ಆ ಜನರಿಗೆ ಉನ್ನತವಾದ ಆದರ್ಶಗಳು, ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಇನ್ನೊಬ್ರಿಗೆ ಉಪಕಾರ ಮಾಡಬೇಕು, ಇದೆಲ್ಲ ಹೊರಟೋಗುತ್ತಂತೆ. ಅದು ಬರ್ತಾ ಬರ್ತಾ ಹೇಳ್ತಾರೆ, ಮನುಷ್ಯನ ಎತ್ತರ ಇದೆಯಲ್ಲ ಅದು ಕಮ್ಮಿ ಆಗುವಂತಂತೆ. ಯಾವಾಗ ಅವನಿಗೆ ಎತ್ತರದ ದೇವತೆಗಳು, ಬೇರೆ ಲೋಕದಲ್ಲಿರುವ ದೇವತೆಗಳು, ಮುಖ್ಯ ಪ್ರಾಣ ದೇವರು, ಭಗವಂತ, ಎತ್ತರ ಎತ್ತರದ ದೃಷ್ಟಿ ಯಾವಾಗಿರಲ್ವೋ ಬರ್ತಾ ಬರ್ತಾ ಸಣ್ಣ ಸಣ್ಣ ದೃಷ್ಟಿ ಆಗುತ್ತೆ. ಸಣ್ಣ ಸಣ್ಣ ದೃಷ್ಟಿ ಆದಾಗ ನಾನು ಬದುಕಿದ್ರೆ ಸಾಕು, ಅಲ್ಲ ನನ್ನ ಹೆಂಡತಿ ಮಕ್ಕಳು ಬದುಕಿದ್ರೆ ಸಾಕು ಅಂತ ಇಷ್ಟ ಸಣ್ಣ ಸಣ್ಣದೇ ದೃಷ್ಟಿ ಆಗುತ್ತೆ. ಎತ್ತರ ಅವನಿಗೆ ಮನಸ್ಸಲ್ಲಿ ಯಾವಾಗ ಎತ್ತರ ಕಮ್ಮಿ ಆಗುತ್ತೋ ಅವನ ದೇಹದ ಎತ್ತರನೂ ಕಮ್ಮಿ ಆಗೋಗುತ್ತಂತೆ. ಅದು ಹೇಳ್ತಾರೆ, ಒಂದು ಕಡೆ ಹೂವಿದೆಯಲ್ಲ, ಆ ಹೂವಿನ ಗಿಡಗಳಿದೆಯಲ್ಲ ಅದಕ್ಕೆ ಏಣಿ ಹಾಕ್ಕೊಂಡು ಎತ್ತಾರಂತೆ. ಅದು ಇವ್ರ ಕೈಗೆ ಎಟಕಲ್ಲ, ಇವ್ರ ಕೈಗೆ ಎಟಕಲ್ಲ, ಅದಕ್ಕೆ ಏಣಿ ಹಾಕ್ಕೊಂಡು ಆ ಹೂವನ್ನು ಕೀಳುವ ಪ್ರಸಂಗ ಮೊದಲಾದವುಗಳು ಬರುತ್ತಂತೆ. ಕಡೆಗೆ ಏನಾಗ್ಬಿಡುತ್ತೆ ಅಂದರೆ ಹಸುಗಳು ಮೊದಲಾದವುಗಳು ಉಂಟಲ್ಲ, ಅವುಗಳೆಲ್ಲ ಏನಂತ ಹೇಳಿದ್ರೆ ಚಾಗಪ್ರಾಯೇಶು ಅಂದರೆ ಆಡಿನ ಸೈಜ್ ಆಗುತ್ತಂತೆ. ಆಡು ಕುರಿ ಇರುತ್ತಲ್ಲ ಅಷ್ಟು ಸೈಜ್ ಆಗೋಗುತ್ತಂತೆ ಬರ್ತಾ ಬರ್ತಾ. ಹಸುಗಳು ಅವುಗಳೆಲ್ಲ ಅಷ್ಟು ಸೈಜ್ ಆಗೋಗುತ್ತಂತೆ ಅಂದರೆ ಅಷ್ಟು ಕಮ್ಮಿ ಆಗೋಗುತ್ತದೆ. ಮತ್ತೆ ಹೀಗೆ ಹೇಳ್ತಾ ಏನಂದರೆ ಹೀಗೆ ಇರತಕ್ಕಂಥದ್ದಾಗುತ್ತದೆ ಅಂದ್ಬಿಟ್ಟು ಮತ್ತೆ ಹೇಳ್ತಾರೆ, ಅಣುಪ್ರಾಯೇಶು ಔಷಧೀಶು ಅಂದ್ಬಿಟ್ಟು ಹೇಳ್ತಾರೆ. ಏನಂದರೆ ತಿಳಿಸಿ ಅಲ್ಲಿ ತಿಳಿಸಿ ಹೇಳ್ತಕ್ಕಂಥ ಅವರಾಗುತ್ತಾರೆ. ಎಲ್ಲ ಗಿಡಗಳು ಕೂಡ ಧಾನ್ಯವಾಗಿರ್ತಕ್ಕಂಥ ಗಿಡಗಳು ಎಲ್ಲವೂ ಕೂಡ ಅಣುಪ್ರಾಯೇಶು ಸಣ್ಣ ಸಣ್ಣದಾಗುತ್ತಂತೆ. ಎತ್ತರದ ಗಿಡ ಅನ್ನೋದೇ ಹೊರಟೋಗುತ್ತಂತೆ, ಸಣ್ಣ ಸಣ್ಣ ಗಿಡಗಳು ಅಂದ್ಬಿಟ್ಟು ಅದು ಆಗ್ತಾ ಇರತಕ್ಕಂಥದ್ದಾಗುತ್ತೆ. ಶಮೀ ಪ್ರಾಯೇಶು ಸ್ನಾಶ್ನುಶು ಅಂಥೇಳಿ ಎಲ್ಲ ಮರಗಳು ಕೂಡ ಆ ಮುಳ್ಳಿನ ಗಿಡ, ಸಣ್ಣ ಸಣ್ಣ ಮುಳ್ಳಿನ ಗಿಡ ಇರುತ್ತಲ್ಲ ಆ ಥರ ಆಗತ್ತಂತೆ. ಆಮೇಲೆ ಕಡೆಗೆ ಬರ್ತಾ 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 ವಿದ್ಯುತ್ ಪ್ರಾಯೇಶು ಮೇಘೇಶು ಅಂದರೆ ಮೋಡ ಬಂತು ಮೋಡ ಬಂತು ಅಂತಾರೆ. ಮೋಡ ಬಂತು ಅಂದರೆ ಮಳೆ ಬಂತು ಅನ್ಬೇಕು, ಮಳೆ ಬಂತು ಅನ್ನಲ್ಲ, ಎರಡು ಮಿಂಚು ಹೊಡೆಯಿತು ಅಂತಾರೆ, ಅಲ್ಲಿ ಮುಗೀತು ಕತೆ. ಮೋಡ ಬಂದಿದ್ದು ನಿಜ, ಮಳೆ ಬರಲ್ಲ, ಎರಡು ಮಿಂಚು ಫಟ್ ಅಂತ ಹೊಡೆಯುತ್ತೆ, ಓ ಮಿಂಚು ಮಿಂಚು ಜನ ಅಂತಾರೆ, ಅಲ್ಲಿ ಕತೆ ಮುಗೀತು, ಮಳೆನೇ ಬರಲ್ಲ. ಇನ್ನೂ ಹೇಳ್ತಾರೆ, ಆ ಮಳೆ ಬಂದರೆ ಏನೋ ವಿಜಯನಗರದಲ್ಲಿ ಬರುತ್ತೆ, ಆರ್ ಪಿ ಸಿ ಲೇಔಟಲ್ಲಿ ಬರಲ್ಲ, ಈ ಥರ ಮಾತಾಡ್ಬೋದು. ಮುಂದೆ ಮುಂದೆ ಬರ್ತಾ ಬರ್ತಾ ಏನಂದರೆ ಮಳೆ ಬಂದಿರುತ್ತಂತೆ, ಏನಂದರೆ ಎತ್ತಿನ ಒಂದು ಕೋಡು ನೆಂದಿರುತ್ತಂತೆ, ಇನ್ನೊಂದು ಕೋಡಿಗೆ ಮಳೆ ಬಿದ್ದಿರಲ್ವಂತೆ. ಅದು ಹೇಳ್ತಾರೆ, ಒಂದು ಕೋಡು ನೆಂದಿರುತ್ತೆ ಎತ್ತಿಂದು ಮಳೆ ಬಂದು, ಇನ್ನೊಂದು ಕೋಡು ನೆಂದಿರಲ್ಲ, ಅಷ್ಟೇ ಮಳೆ. ಯಾಕಂದರೆ ಇವನು ಹೋಮ ಮಾಡೋದು ಅಷ್ಟರಲ್ಲೇ ಇರುತ್ತೆ, ಇವನು ವೈಶ್ವದೇವ ಮಾಡೋದು ಅಷ್ಟರಲ್ಲೇ ಇರುತ್ತೆ ಅಲ್ವಾ, ಇರೋದೇ ಇಲ್ಲ, ಅದೇನು ಇರೋದೇ ಇಲ್ಲ. ಎಷ್ಟೋ ದೇವಸ್ಥಾನಗಳಲ್ಲಿ ರುದ್ರದೇವರಿಗೆ ಅಭಿಷೇಕ ನಡೀತೇ ಅದೇ ಅಂತ ತಿಳ್ಕೊಳ್ತೀವಿ, ಅಲ್ಲೋ ನೋಡಿದ್ರೆ ಅಭಿಷೇಕನೇ ನಡೆದಿರಲ್ಲ, ಮತ್ತೇನಪ್ಪ ಅಂದರೆ ಮೈಕ್ ಜೋರಾಗಿ ಹಾಕ್ಬಿಟ್ಟಿರ್ತಾರೆ, ಅಲ್ಲಿ ಮೈಕಿನ ಧ್ವನಿ ಅಷ್ಟೇ, ಅಭಿಷೇಕನೂ ಇರಲ್ಲ ಮಂತ್ರನೂ ಇರಲ್ಲ, ಹಾಗಾಗ್ಬಿಟ್ಟಿರುತ್ತೆ. ಮೇಘ ಪ್ರಾಯೇ ವಿದ್ಯುತ್ ಪ್ರಾಯೇಶು ಮೇಘೇಶು, ಆ ಮೋಡಗಳು ಬರೀ ಏನಾಗುತ್ತಂದ್ರೆ ಮಿಂಚು ಮಾತ್ರ ಬರ್ತಿರುತ್ತೆ, ಮಳೆ ಹನಿಗಳು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾರೆ. ಶೂನ್ಯ ಪ್ರಾಯೇಶು ಸದ್ಮಸು, ಮನೆ 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 ಅಂತಾರೆ, ಶೂನ್ಯ ಪ್ರಾಯ ಅಂದರೆ ಮನೆ ಅಂತ ಹೋಗಿ ನೋಡಕ್ಕೆ ಹೋದ್ರೆ ಮನೆ ಬೀಗ ಹಾಕ್ಬಿಟ್ಟಿರುತ್ತೆ, ಶೂನ್ಯ. ಗಂಡ ಹೆಂಡತಿ ಇಬ್ಬರು ಕೆಲಸ ಕೊಟ್ಟೋಗ್ಬಿಟ್ಟಿರ್ತಾರೆ, ಮನೆ ತೆಗೆಯೋರೇ ಇರಲ್ಲ, ಶೂನ್ಯಪ್ರಾಯ ಮನೆ ತೆಗೆದಿದೆ ಅಂತ ಯಾವಾಗ ಗೊತ್ತಾಗತ್ತೆ, ಟಿ ವಿ ಆನ್ ಆಗಿರುತ್ತಲ್ಲ, ಓ ಯಾರೋ ಸೀರಿಯಲ್ ನೋಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಮನೆಯಲ್ಲಿದ್ದಾರೆ ಅಷ್ಟೇ. ಅದು ಹೇಳ್ತಾರೆ, ಅತಿಥಿ ಸತ್ಕಾರ ಅನ್ನುವುದೇ ಇರಲ್ವಂತೆ, ಯಾರೋ ದೊಡ್ಡಪ್ಪ ಬಂದರು ಚಿಕ್ಕಪ್ಪ ಬಂದರು ಅವ್ರಿಗೋಸ್ಕರ ಔತಣ ಮಾಡಬೇಕು ಇರೋದೇ ಇಲ್ವಂತೆ. ಇನ್ನೂ ಬಂದ್ರೆ ಅಂತಾರೆ, ಇವ್ರು ಯಾಕೆ ಬಂದರು ಏನೋ, ಹಾ ಯಾಕೆ ಸೀರಿಯಲ್ ನೋಡ್ಕೊಂಡಿದ್ವು, ಇನ್ನು ಇವ್ರಿಗೋಸ್ಕರ ನಾವು ಒಂದು 5 ನಿಮಿಷ ಮಾತಾಡಬೇಕು ಅಂತ ತಿಳ್ಕೊಂಬಿಡ್ತಾರೆ. ಮನೆಗಳೆಲ್ಲ ಖಾಲಿ 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 ಆಗತ್ತಂತೆ. ಎಷ್ಟೋ ಪಾಪ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮಹಡಿ ಮನೆ ಕಟ್ಸಿರ್ತಾರೆ, ಆ ಮಕ್ಕಳು ಫಾರಿನ್ಗೆ ಹೋಗಿದ್ಬಿಟ್ಟಿರ್ತಾರೆ, ಇವರು ಮಕ್ಕಳಿರಲಿ ಅಂತ ಮನೆ ಕಟ್ಸಿದ್ದು, ಕಡೆಗೆ ಅವ್ರ ಮಕ್ಕಳು ಅಂತಾರೆ ನಾವು ಇಲ್ಲಿರಲ್ಲ ಬೇರೆ ಕಡೆ ಇದ್ಬಿಡ್ತೀವಿ ಅಂತಾರೆ. ಆ ಮನೆ ನೋಡಿದ್ರೆ ಶೂ ದೊಡ್ಡ ದೊಡ್ಡ ಮನೆಗಳು, ಮನೆ ಇರೋ ಯಾರೋ ಒಬ್ಬರೋ ಇಬ್ಬರೋ ಇರೋದಷ್ಟೆ, ಇನ್ಯಾರೂ ಇರಲ್ಲ. ಹೀಗೆ ಮುಂದೆ ಬರ್ತಾ ಬರ್ತಾ ಆಗುತ್ತದೆ ಅಂದ್ಬಿಟ್ಟು ಹೇಳ್ತಾರೆ. ಹೀಗೆ ಜನೇಶು ಪರಧರ್ಮಸು, ಪರೀಕ್ಷಿತ ನೀ ನಂಬ್ತೀಯೋ ಬಿಡ್ತೀಯೋ, ಮುಂದೆ ಬರ್ತಾ ಇದ್ಬಿಟ್ರೆ ಗಂಗೆ ನದಿಯಲ್ಲಿ ನೀರಿರಲ್ಲ. ಈಗಲೇ ಒಂದ್ಸತಿ ಬೇಸಿಗೆಗಾಲದಲ್ಲಿ ಎಲ್ಲ ಹೋಗ್ತಾ ಇದ್ರೆ ಆ ಬೋರ್ಗರೆಯುವ ಬದರಿ ಹತ್ತಿರ ಎಲ್ಲ ಹೋಗ್ತಾ ಇದ್ರೆ ಮೇನಲ್ಲಿ ನೀರೇ ಇಲ್ಲ, ಅದಿನ್ನೂ ಅಕ್ಷಯ ತೃತೀಯ ಓಪನ್ ಆಗಿರಲ್ಲ, ಆ ಸಂದರ್ಭದಲ್ಲ ನೋಡ್ತಾ ಇದ್ರೆ ನೀರೇ ಹರಿತಾ ಇರಲ್ಲ. ಅಲಕನಂದ ಹತ್ರ ಹೇಳ್ತಿಲ್ಲ, ದಾರಿಲಿ ಹೋಗ್ತಾ ಇರುವಾಗ ದೊಡ್ಡ ದೊಡ್ಡ ಪ್ರಪಾತಗಳು ಕಂದಕಗಳು ತೋರಿಸ್ತಾರೆ, ಖಾಲಿ 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 ಖಾಲಿ
ಗಂಗೆಯಲ್ಲಿ ನೀರಿರಲ್ಲ. ಪರೀಕ್ಷಿತ, ಸತ್ಯ ಹೇಳಬೇಕಂದ್ರೆ ಜನರ ಬಾಯಲ್ಲಿ ಗೋವಿಂದ ನಾಮಸ್ಮರಣೆ ಇರಲ್ಲ ಅದು ಹೇಳ್ತಾ ಇದ್ದಾರೆ. ಏನಂದ್ರೆ ಮನೆಯಲ್ಲಿ ಗೋವಿಂದ ನಾಮಸ್ಮರಣೆ ಇರಲ್ಲ, ಜನೇಶು ಪರಧರ್ಮಸು, ಆ ಜನ ಇರ್ತಾರಲ್ಲ ಅವರೆಲ್ಲರೂ ಕೂಡ ಇನ್ನೊಬ್ಬರ ಧರ್ಮಾನೇ ಅನುಸರಣೆ ಮಾಡ್ತಿರ್ತಾರೆ. ಆ ಸೊಸೆಗೆ ಅನ್ಸೋದು, ನಾನು ಅತ್ತೆ ಥರ ಯಾಕೆ ಕಮಾಂಡ್ ಮಾಡ್ಕೊಂಡಿರಬಾರ್ದು, ಅವ್ರು ಯಾಕೆ ಜೋರು ಮಾಡಬೇಕು, ನಾನು ಯಾಕೆ ಅವ್ರನ್ನ ಜೋರು ಮಾಡಬಾರ್ದು ಅಂತ ಅನ್ನೋದು. ಅಂದರೆ ತಮ್ಮ ಧರ್ಮ ಅವ್ರಿಗೆ ಇಷ್ಟ ಆಗಲ್ಲ, ಇನ್ನೊಬ್ಬರ ಧರ್ಮ ಇಷ್ಟ ಆಗುತ್ತೆ. ಗೃಹಸ್ಥರಿಗೆ ನಾವು ಈ ಗೃಹಸ್ಥರಾಗಿರೋಕ್ಕಿಂತ ಸ್ವಾಮಿಗಳಾಗಿ ಬಿದ್ದುಬಿಟ್ರೆ ಚೆನ್ನಪ್ಪ, ಎಲ್ಲ ನಮಸ್ಕಾರ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಯತಿಗಳಾಗಿರಬೇಕು ಅಂತ ಆಸೆ. ಯತಿಗಳಿಗೆ ನಾವು ಗೃಹಸ್ಥರಾಗಿಬಿಟ್ರೆ ಚೆನ್ನಪ್ಪ, ಅವ್ರನ್ನ ನೋಡ್ಕೊಳ್ಳೋ ಸದಾ ಇರ್ತಾರೆ, ನಮಗಾದರೆ ನೂರಾರು ನಿಯಮ. ಒಟ್ಟಿನಲ್ಲಿ ಏನಂದರೆ ಅವ್ರವ್ರ ಧರ್ಮ ಅವ್ರವ್ರಿಗೆ ಇಷ್ಟ ಇಲ್ಲ, ಹೀಗಿರುತ್ತೆ ಅಂದಾಗ ಪರೀಕ್ಷಿತ, ಅಬ್ಬಾ ಎಂಥ ಕೆಟ್ಟ ಕಲಿಯುಗ ಇದರ ವರ್ಣನೆ ಮಾಡ್ತಾ ಇದ್ದೀರಲ್ಲ ಅನ್ನುವಾಗ ಶುಕಾಚಾರ್ಯ ಹೇಳ್ತಾರೆ, ಯೋಚನೆ ಮಾಡಬೇಕಾಗಿಲ್ಲ, ಯಾವುದಕ್ಕೆ ಆರಂಭ ಇದೆಯೋ ಅದಕ್ಕೆ ನಾಶ ಇದೆ. ನಾವು ನಿರಾಶೆ ಆಗಬೇಕಾಗಿಲ್ಲ. ಯಾರಾದರೂ ಭಾಗವತದಲ್ಲಿ ಕಲಿಯುಗದ ವರ್ಣನೆ ಕೇಳದೆ ಇದ್ದರೆ ಇನ್ನೊಬ್ಬರು ಮೋಸ ಮಾಡಿದಾಗ, ಇನ್ನೊಬ್ಬರು ವಂಚನೆ ಮಾಡಿದಾಗ, ಇನ್ನೊಬ್ಬರು ದುಃಖ ತಂದಾಗ ಕಣ್ಣಲ್ಲಿ ನೀರು ತಂದ್ಕೋತಾರೆ. ಅದು ಗೊತ್ತಾಗ್ಬಿಟ್ರೆ ಅದ್ರ ಬಗ್ಗೆ ದುಃಖ ಆಗಲ್ಲ. ಇದು ಕಲಿಯುಗದ ಧರ್ಮಾನೇ ಹೀಗಿದೆ, ನಾವು ಎಚ್ಚರದಿಂದ ಇರಬೇಕಷ್ಟೇ, ನಾವು ಧರ್ಮ ಮಾರ್ಗ ಬಿಡಬಾರ್ದಷ್ಟೇ ಅಂತ ಅದ್ರ ಸ್ವಭಾವ ತಿಳ್ಕೊಂಡಾಗ ದುಃಖ ಆಗಲ್ಲ. ಯಾರೋ ಒಬ್ರು ಇದ್ರು, ಅವರು ಪಾಪ ಹೊಟ್ಟೋಗ್ಬಿಟ್ರು, ಹೊಟ್ಟೋದಾಗ ಉಳಿದವ್ರು ಸಮಾಧಾನ ಮಾಡ್ತಿದ್ರು, ಏನು ಮಾಡೋಕ್ಕಾಗತ್ತೆ, ಶರೀರ ಶಾಶ್ವತಾನ ಅಲ್ಲ, ಎಷ್ಟು ಆಯಸ್ಸಿರುತ್ತೋ ಅಷ್ಟೇ ಇರುತ್ತೆ, ಅವ್ರು ಹೊಟ್ಟೋದ್ರು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅವ್ರು ಹೊಟ್ಟೋದ್ರು ಅಂತೇನು ಬೇಜಾರಿಲ್ಲ ಆಚಾರ್ಯ ನಮಗೆ ಅಂದ್ಬಿಟ್ರು. ಉಳಿದವ್ರು ಸುಮ್ಮ ಸುಮ್ಮನೆ ಸಮಾಧಾನ ಮಾಡ್ತಿದ್ದಾರೆ, ಅವ್ರು ಹೊಟ್ಟೋಗ್ಬಿಟ್ರು ಅಂತ ನಮಗೇನು ಬೇಜಾರಿಲ್ಲ ಆಚಾರ್ಯ ಅಂದರು. ಯಾಕೆ ಅಂದರೆ ತುಂಬ ರೋಗದಿಂದ ಒದ್ದಾಡ್ತಾ ಇದ್ದರು, ಆಗಲೇ ಎಕ್ಸ್ಪೆಕ್ಟ್ ಮಾಡಿದ್ದು ಹೋಗ್ತಾರೆ ಅಂತ ಒಂದು ವರ್ಷ ಎಳೆದಾಡ್ಕೊಂಡು ಹೋದರು ಅಂದ್ಬಿಟ್ರು. ಅಂದರೆ ಸ್ವಭಾವ ಗೊತ್ತಾದಾಗ ಬೇಜಾರಾಗಲ್ಲ, ಸ್ವಭಾವ ಗೊತ್ತಾದಾಗ ಆಘಾತ ಬೇಜಾರಾಗಲ್ಲ. ಕಲಿಯುಗದ ಸ್ವಭಾವ ತಿಳ್ಕೊಂಡ್ಬಿಟ್ರೆ ನಮಗೆ ಬೇಜಾರಾಗಲ್ಲ. ಯಾರೋ ಜಗಳ ಆಡ್ತಾರೆ, ಯಾರೋ ವಿಚಿತ್ರ ಇರ್ತಾರೆ, ಇನ್ಯಾರೋ ನಾನೇ ಶರ್ಟು ಪ್ಯಾಂಟು ಬಿಚ್ಚಬೇಕು ಅಂತಾರೆ, ನಾನೇ ತೀರ್ಥ ತೊಗೋಬೇಕು, ಬೇಕಾದ್ರೆ ನೀನೇ ತಗೋ ಅಂತ ಯಾರೋ ಅಂತಾರೆ, ಬೇಜಾರು ಮಾಡ್ಕೋಬೇಕಾದಿಲ್ಲ. ಕಲಿಯುಗ ವ್ಯಾಪಕವಾಗಿ ಅವ್ರ ಮೇಲೆ ಪ್ರಭಾವ ಬೀರಿದೆ, ಸದ್ಯ ಸ್ವಾಮಿ ನನ್ನ ಮೇಲೆ ಆ ಪ್ರಭಾವ ಬೀರಿಲ್ವಲ್ಲ, ಸದ್ಯ ಇಷ್ಟರ ಮಟ್ಟಿಗಾದರೂ ನಂಬಿಕೆ ಕೊಟ್ಟಿದ್ದಾನಲ್ಲ, ಇಷ್ಟು ಸಾಕು ಬಿಡು ಅಂತ ಭಗವಂತನಲ್ಲಿ ಗೌರವ ಭಾವನೆ ಬರುತ್ತೆ. ಅಷ್ಟು ಸಾಕು, ಯಾವುದಕ್ಕೆ ಆರಂಭ ಇದೆಯೋ ಅದಕ್ಕೆ ನಾಶ ಇದೆ, ಯಾವುದೂ ಶಾಶ್ವತ ಅಲ್ಲ. ಕಲಿಯುಗ ಏನಿದೆ ಅದರ ಪ್ರಭಾವನೂ ಶಾಶ್ವತ ಅಲ್ಲ. ಕಲಿಯುಗದ ಕೊನೆಯ ಸಂದರ್ಭದಲ್ಲಿ ಅದು ಹೇಳ್ತಾರೆ, ಇತ್ತಂ ಕಲೋಗತ ಪ್ರಾಯೇ ಜನೇಶು ಪರಧರ್ಮಸು ಧರ್ಮತ್ರಾಣಾಯ ಸತ್ವೇನ ಭಗವಾನ್ ಅವತರಿಷ್ಯತಿ. ಆಗ ಧರ್ಮ ರಕ್ಷಣೆಗೋಸ್ಕರ ಸಾಕ್ಷಾತ್ತಾಗಿ ಭಗವಂತ ಕಲ್ಕಿ ನಾಮಕನಾಗಿ ಅವತಾರ ಮಾಡ್ತಾನೆ. ನಾವು ದುಃಖಿತರಾಗಬೇಕಾದಿಲ್ಲ, ಅದರ ರಕ್ಷಣೆಯನ್ನು ಮಾಡೇ ಮಾಡ್ತಕ್ಕಂಥವನಾಗುತ್ತಾನೆ. ನಮಗೊಂದ್ಸತಿ ಅನಿಸುತ್ತೆ, ಕಲಿಯುಗದ್ದೇ ಧರ್ಮ ಈ ಥರ ಇದೆ, ಅಂದಮೇಲೆ ನಾವು ಅನಾಚಾರ ಮಾಡಿದ್ರು ಪರವಾಗಿಲ್ಲ, ವೇದವ್ಯಾಸರೇ ಭಾಗವತದಲ್ಲಿ ಹೇಳಿಬಿಟ್ಟಿದ್ದಾರೆ ಮನೆಯಲ್ಲಿ ಗೋವಿಂದ ನಾಮಸ್ಮರಣೆ ಇರೋದಿಲ್ಲ ಅಂತ, ಅದರಿಂದ ನಾವೇನು ಗೋವಿಂದ ಅಂತಂದ್ಲೂ ಬೇಕಾಗಿಲ್ಲ ಅಂತ ವಾದಿರಾಜರು ಒಂದು ಕಡೆ ಬರೀತಾರೆ. ಇಂಥ ಕೆಟ್ಟ ಕಲಿಯುಗದಲ್ಲೇನೆ ಆಚಾರ್ಯ ಮಧ್ವರು ಮೊದಲಾದ ಸನ್ಯಾಸಿಗಳು ಅವತಾರ ಮಾಡಿದ್ದಾರೆ, ಮಾಡಿ ಪೂರ್ಣ ಧರ್ಮವನ್ನು ಆಚರಣೆ ಮಾಡಿದ್ದಾರೆ ಅಲ್ವಾ. ಎಷ್ಟು ವೈದಿಕ ಧರ್ಮ ಆಚರಣೆ ಮಾಡಬೇಕೋ ಸಮಗ್ರವಾಗದನ್ನು ಮಾಡಿದ್ದಾರೆ. ಅದೇ ಇದು ಜನರಲ್ ರೂಲ್ ಅಲ್ಲ, ಜನರಲ್ ಟೆಂಡೆನ್ಸಿ, ಸಾಮಾನ್ಯ ಹೀಗಾಗ್ತಾರೆ ಅನ್ನೋ ಟೆಂಡೆನ್ಸಿ ಅಷ್ಟೆ ಅಲ್ವಾ. ಎಲ್ಲರೂ ಸ್ವಾರ್ಥಿಗಳು, ಇದು ಏನು ಅಂದರೆ ಜನರಲ್ ಟೆಂಡೆನ್ಸಿ. ಆದರೆ ತಾಯಿಯಂದ್ರೆ ಮಕ್ಕಳಿಗೆ ಬಡಿಸ್ಬಿಟ್ಟೇ ತಿನ್ನೋದು, ಉಳಿದದ್ದನ್ನೇ ತಿನ್ನೋದು, ಮಕ್ಕಳಿಗೇನು ಬೇಡ ನಾನೇ ಬ್ಯಾಗ್ ಹಾಕೊಂಡ್ಬಿಡ್ತೀನಿ ಬಿಡು ಅಂತ ಹಾಕ್ಕೊಳ್ಳಲ್ಲ. ಅದರಿಂದ ಯೋಚನೆ ಮಾಡಬೇಕಾಗಿಲ್ಲ. ಆಗ ಧರ್ಮ ಸಂಸ್ಥಾಪನೆ ಮಾಡಬೇಕು. ಎಷ್ಟು ಯುಗಗಳಲ್ಲಿ, ಎಷ್ಟು ಸಾವಿರಾರು ಸಂದರ್ಭಗಳಲ್ಲಿ ಭಗವಂತ ಅವತಾರ ಎತ್ತಿದ್ದಾನೆ, ಅವನು ಕಲ್ಕಿ ನಾಮಕನಾಗಿ ಅವತಾರವನ್ನು ಎತ್ತಾನೆ. ಧರ್ಮತ್ರಾಣಾಯ ಸಾಧೂನಾಂ ಜನ್ಮ ಕರ್ಮ ಅಪನುತ್ತಯೇ. ಆ ಸಜ್ಜನರ ದುಷ್ಕರ್ಮವನ್ನು ಕಳೀಬೇಕು ಅನ್ನುವುದಕ್ಕೋಸ್ಕರ ಕಲ್ಕಿ ನಾಮಕನಾಗಿರ್ತಕ್ಕಂಥ ಭಗವಂತ ಅವನು ಅವತಾರವನ್ನು ಮಾಡುತ್ತಾನೆ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ತೀರ್ಥಪ್ರಬಂಧದಲ್ಲಿ ಇಂಥ ಒಂದು ಸೂಚನೆ ಇತ್ತು, ಕಲ್ಕಿ ನಾಮಕ ಭಗವಂತ ಅಂತ. ಅದ್ರ ಬಗ್ಗೆ ವಾದಿರಾಜರು ಅವನ ಬಗ್ಗೆ ವರ್ಣನೆ ಮಾಡುವ ಒಂದು ಸಂದರ್ಭ ಇತ್ತು. ಆ ಸಂದರ್ಭ ಇದ್ದಾಗ ಯಾರೋ ಒಬ್ರು ಬಂದ್ಬಿಟ್ಟು ಕೇಳಿದ್ರು, ಸ್ವಾಮಿ ಆ ಕಲ್ಕಿ ನಾಮಕ ಭಗವಂತ ಅಂತ ನಿಮ್ಮ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಅವ್ರ ತಂದೆ ತಾಯಿ ಹೆಸರೇನು, ಅವ್ರು ಯಾವ ಊರಲ್ಲಿದ್ದಾರೆ ತಿಳಿಸಿ ಅಂತ ಕೇಳಿದ್ರು. ಅದು ಇನ್ನು ಬರೋದು ಯಾವಾಗಲೂ ಇದೆ, ಅದು ತಿಳ್ಕೊಂಡು ನೀವೇನು ಮಾಡ್ತೀರಾ ಬಿಡ್ರಿ ಅಂದೆ. ಅಲ್ಲ ರೀ, ಅವ್ರ ತಂದೆ ತಾಯಿ ಹೆಸರೇನು ಅಂತ ಹೇಳಿ, ಯಾವ ಊರು ಅಂತ ಹೇಳಿ ಅಂದರು. ನಾನು ಯಾಕೆ ಅಂತ ಕೇಳಿದೆ. ಅವರೇನು ಹೇಳಿದ್ರು ಗೊತ್ತಾ, ನಮ್ಮದು ಇನ್ಫಾರ್ಮೇಷನ್ ಸೆಂಟರ್ ಇಟ್ಕೊಂಡಿದ್ದೀವಿ, ಅಲ್ಲಿ ಕಲ್ಕಿ ಫೌಂಡೇಶನ್ ಅವ್ರು ನಮ್ಮನ್ನು ಕೇಳಿದ್ದಾರೆ, ಕಲ್ಕಿ ನಾಮಕ ಭಗವಂತನ ತಂದೆ ಹೆಸರೇನು, ತಾಯಿ ಹೆಸರೇನು, ಯಾವ ಊರು ಅಂತ ಕೇಳಿದ್ದಾರೆ. ನಾವು ಯಾರೇನು ಕೇಳ್ತಾರೋ ಅದನ್ನು ಕೊಡೋದು ನಮ್ಮ ಕೆಲಸ.
ನಾವು ಕೊಡ್ತೀವಿ ಅಂದರು. ಕೊಟ್ಟರೆ ಏನು ಮಾಡ್ತಾರೆ ಅಂತ ಕೇಳಿದೆ. ಅವರು ಆ ಥರ ಹೆಸರು ಚೇಂಜ್ ಮಾಡ್ಕೋತಾರೆ ಅಂದರು. ಆ ತಂದೆ ತಾಯಿ ಹೆಸರಿದೆಯಲ್ಲ ಪುರಾಣದಲ್ಲಿ ಏನು ಹೇಳಿದ್ರೆ ಆತ ತಂದೆ ತಾಯಿಗಳು ಚೇಂಜ್ ಮಾಡ್ಕೊಂಡ್ಬಿಡ್ತಾರಂತೆ, ಇವನು ಆ ಊರಿಗೆ ಹೋಗಿ ನೆಲೆಸಿಬಿಡ್ತಾನಂತೆ. ನೋಡಿ ಆ ಪುರಾಣದಲ್ಲಿ ಹೇಳಿ ತಂದೆ ತಾಯಿ ಹೆಸರೇನು ಅದೇ ನೋಡಿ ಇವ್ರದ್ದು ಅದೇ. ಮತ್ತೆ ನೋಡಿ ಅವರು ಇವನು ಹುಟ್ಟಿದ ನೀವಿನ ಹೆಸರು ಕಲ್ಕಿ ಅಂತ ಆದರೆ ಇವನೇ ಹೇಳಿದೆ. ಅಂಥದ್ದಾದರೆ ಕೊಡಲ್ಲ ಅಂದೆ, ನಾನು ಹಂಗೆಲ್ಲ ಕೊಡೋಕ್ಕಾಗಲ್ಲ ಕೊಡಲ್ಲ ಅಂದೆ. ನೀವು ಕೊಡದೇ ಇದ್ರೆ ನಾನು ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ, ನೀವು ಆನ್ಸರ್ ಮಾಡ್ತಾ ಇಲ್ಲ. ನಾನು ಹೇಳಿದೆ ಮಾಡ್ರಿ ಪರವಾಗಿಲ್ಲ, ಅದೇ ಟೆಕ್ಸ್ಟ್ ಅಲ್ಲ, ಟೆಕ್ಸ್ಟ್ ಆದರೆ ಮಾತ್ರ ನಾವು ಕೊಡಬೇಕು, ಇಲ್ಲದೇ ಕೊಡಬೇಕು ಅಂತೇನು ಕಂಪಲ್ಷನ್ ಇಲ್ಲ ಅಂದೆ. ಆಮೇಲೆ ಅವ್ರು ಸುಮ್ಮನಾಗ್ಬಿಟ್ರು. ಅಲ್ಲ ಅಂದ್ರೆ ಈ ಥರ ದುರುಪಯೋಗ ಪಡಿಸ್ಕೋತಾರೆ, ಈಗಲೇ ಕಲಿಕೆ ಹುಟ್ಟುಬಿಟ್ಟಿದ್ದಾನೆ ಅಂದ್ಬಿಟ್ಟು ಹೇಳಿಬಿಡ್ತಾರೆ. ಕಲಿಕೆ 432,000 ವರ್ಷ ಆಗಬೇಕು ಕಲಿಯುಗದಲ್ಲಿ, ಇನ್ನೂ 5,000 ವರ್ಷ ಆಗಿದೆ ಅಷ್ಟೇ, 427,000 ವರ್ಷ ಬಾಕಿ ಇದೆ ಕಲಿಯುಗೆ. ಪ್ರಥಮ ಪಾದೆ ಇನ್ನೂ ಚತುರ್ಥ ಪಾದ ಆಗಬೇಕು ಅಂದರೆ 400,000 ವರ್ಷ ಕಳೀಬೇಕು, ಆಮೇಲೆ ಕಲ್ಕಿ ನಾಮಕ ಭಗವಂತ ಬರೋದು. ಈಗಲೇ ಮಧ್ಯದಲ್ಲಿ ಯಾರೋ ಕಲ್ಕಿ ಅಂತ ಬಂದ್ಬಿಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಆ ಫ್ಯಾಕ್ಟ್ರಿಯಿಂದ ಒರಿಜಿನಲ್ ಪ್ರಾಡಕ್ಟ್ ಬರೋಕ್ಕಿಂತ ಮೊದಲೇ ಲೋಕಲ್ ಬಂದ್ಬಿಟ್ಟಿರುತ್ತೆ. ಅವರು ಹೇಳ್ತಾರೆ ಒರಿಜಿನಲ್ ತುಂಬ ದುಡ್ಡು ಜಾಸ್ತಿ, ಲೋಕಲ್ ಸ್ವಲ್ಪ ಕಮ್ಮಿ, ಇದೇ ತೊಗೊಳ್ಳಿ ಅಂತ ಅಂಗಡಿಯವನು. ಹಾಗೆ ಆ ಭಗವಂತ ಬರೋಕ್ಕಿಂತ ಮೊದಲೇ ಇನ್ನೊಬ್ಬರು ಹೆಸರು ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ. ದುರುಪಯೋಗ ಅಂದರೆ ಭಾಗವತಾದಿಗಳನ್ನು ಈ ದೃಷ್ಟಿಯಿಂದಲೇ ನೋಡ್ತಾರೆ, ನಾವೆಂಗೆ ಇದನ್ನು ದುರುಪಯೋಗ ಮಾಡ್ಕೋಬಹುದು ಅಂತಾನೇ ನೋಡ್ತಾರೆ. ನೋಡಿ ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ನಮ್ಮ ಮಧ್ವಾಚಾರ್ಯ ಹೇಳಿಬಿಟ್ಟಿದ್ದಾರೆ, ಜೀವ ಎಂದು ಭಗವಂತ ಅಲ್ಲ, ಯಾವ ಸಂದರ್ಭದಲ್ಲೂ ಅಲ್ಲ, ಅದರಿಂದ ಯಾರು ಹೇಳಿದ್ರೂ ಅದನ್ನು ನಂಬಬೇಡಿ ಅಂತ. ನೋಡಿ ಚರಾಚರ ಗುರುರ್ ವಿಷ್ಣು ಈಶ್ವರಸ್ಯ ಅಖಿಲಾತ್ಮನಃ ಧರ್ಮತ್ರಾಣಾಯ ಸಾಧೂನಾಂ ಜನ್ಮ ಕರ್ಮ ಅಪನುತ್ತಯೇ. ಮನುಷ್ಯರ ದುಷ್ಕರ್ಮ ಎಲ್ಲ ಕಳೀಬೇಕಲ್ಲ, ಆ ಕಳೆಯೋದಕ್ಕೆ ಕಲ್ಕಿ ನಾಮಕನಾಗಿರ್ತಕ್ಕಂಥ ಭಗವಂತ ಅವನು ಅವತಾರವನ್ನು ಮಾಡ್ತಾನೆ ಅಂದ್ಬಿಟ್ಟು ಅಷ್ಟೇ ಹೇಳಿಲ್ಲ. ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ. ಶಂಬಲ ಗ್ರಾಮ ಅಂತ ಮಹಾರಾಷ್ಟ್ರದಲ್ಲಿ ಬರುತ್ತೆ, ಅಲ್ಲಿ ಒಬ್ಬ ಬ್ರಾಹ್ಮಣ ಇರತಕ್ಕಂಥವನಾಗುತ್ತಾನೆ. ಅವನ ಹೆಸರು ವಿಷ್ಣು ಯಶಸ್ ಅಂತ ಅವನ ಹೆಸರು. ಅವನ ಮಗನಾಗಿ ಭವನೇ ವಿಷ್ಣು ಯಶಸಃ ಕಲ್ಕಿ ಪ್ರಾದುರ್ಭವಿಷ್ಯತಿ. ನೋಡಿ ಭಾಗವತ ಎಷ್ಟು ಧೈರ್ಯ ಕೊಡ್ತಾ ಇದೆ. ಎಂಥ ಕೆಟ್ಟ ಕಲಿಯುಗ ಅಪ್ಪ, ಬರೀ ನಮ್ಮನ್ನು ಹೆದರಿಸ್ತಾ ಇದ್ದಾರಲ್ಲ, ಎಲ್ಲಿ ಹೋದರೂ ಮೋಸ ಅಂತ ಹೇಳ್ತಾರಲ್ಲ, ಬರೀ ರೋಗ ರುಜಿನ ಅಂತ ಹೇಳ್ತಾರೆ, ಆಹಾರದಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಾರೆ, ಎಲ್ಲರೂ ವಂಚಕರು ಅಂತ ಹೇಳ್ತಾರಲ್ಲ ಅಂದರೆ ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳ್ತಾರೆ ಭಯ ಪಡಬೇಕಾಗಿಲ್ಲ, ಭಗವಂತನ ಅವತಾರ ಮುಂದೆ ಆಗತ್ತೆ, ಆಗಲೂ ನಾವಿರ್ತೀವಿ, ಅವನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಆ ವಿಷ್ಣು ಯಶಸ್ಸನ್ನೋ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ನಾಮಕನಾದ ಭಗವಂತ ಆಗ ಅವತಾರವನ್ನು ಮಾಡ್ತಾ ಇರತಕ್ಕಂಥವನಾಗ್ತಾನೆ ಅಂದ್ಬಿಟ್ಟು ಕಲ್ಕಿ ಪ್ರಾದುರ್ಭವಿಷ್ಯತಿ ಆ ಭಗವಂತ ಅವತಾರ ಮಾಡ್ತಾನೆ. ಪರೀಕ್ಷಿತ ಮತ್ಸ್ಯಾವತಾರ ಹೇಗಾಯಿತು ಹೇಳಿದೆ, ಕುರುಮಾವತಾರ ಹೇಗಾಯಿತು ಹೇಳಿದೆ, ವರಾಹ ನೃಸಿಂಹ ರಾಮ ಕೃಷ್ಣ ಬುದ್ಧ ಅನೇಕ ಅವತಾರಗಳನ್ನು ಹೇಳಿದೆ, ನೂರಾರು ಅವತಾರ ನಿಂಗೆ ತಿಳಿಸಿದೆ, ಈಗ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಆಗೋ ಅವತಾರ ಅದೇ ಕಲ್ಕಿ ನಾಮಕನಾದ ಭಗವಂತನ ಅವತಾರ, ಅದು ಅಲ್ಲಿ ಆಗುತ್ತದೆ ಅಂಥೇಳಿ ಅದನ್ನು ಅಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಗ ಕಲ್ಕಿ ನಾಮಕನಾದ ಭಗವಂತ ಬರ್ತಾನೆ, ಬಂದು ದುಷ್ಟನ್ನೆಲ್ಲ ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಾನೆ ಅಂದರೆ ಹೇಳ್ತಾರೆ ಒಂದೇ ದಿವಸ. ಬೆಳಿಗ್ಗೆ ಅವತಾರ ಮಾಡ್ತಾನಂತೆ, ದುಷ್ಟನ್ನೆಲ್ಲ ಸಂಹಾರ ಮಾಡ್ತಾನಂತೆ, ಮಾರನೇ ದಿವಸ ಕೃತಯುಗ ಸ್ಟಾರ್ಟ್. ನಾವೆಲ್ಲ ಅನ್ನೋದು ಏನು ಭ್ರಷ್ಟಾಚಾರ ನಡೆಯುತ್ತೆ, ಏನು ಮೋಸ ನಡೆಯುತ್ತೆ, ಜನ್ಮೇಪಿ ಆ ಬ್ರಹ್ಮನ ಕೈಲೂ ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ, ಯಾರು ಬಂದರೂ ಆಗಲ್ಲ, ಆ ಮಾತನ್ನು ನಾವು ಬ್ರಹ್ಮನ ನೋಡ್ಕೊಂಬಂದವರಾಗಿ ಮಾತಾಡ್ತಿರ್ತೀವಿ ಅಲ್ವಾ. ಆದರೆ ಹೇಳ್ತಾರೆ ಒಂದೇ ದಿವಸದಲ್ಲಿ ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾನೆ, ಆಗ ಮಾರನೇ ದಿವಸ ಕೃತಯುಗ ಆರಂಭ ಆಗತ್ತೆ ಅಂತ ಹೇಳ್ತಾನೆ. ಅದೇಗೆ ಅಂತ ನಾವು ನಾಳೆ ದಿವಸ ನೋಡಿ ಭಗವಂತನ ಅನುಗ್ರಹ ಪಾತ್ರರಾಗೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಂ ಅಸ್ತು.